ನಾನು ಓದಲಿಕ್ಕೆ ಹೋಗಿದ್ದು ಭಟ್ಕಳದಲ್ಲಿ ಹೊನ್ನಾವರದ ಹತ್ರ ಇಟ್ಸ್ ಅ ಮುಸ್ಲಿಂ ಕಾಲೇಜ್ ಅಂಜುಮನ್ ಇಂಜಿನಿಯರಿಂಗ್ ಕಾಲೇಜ್ ಅಂತ ಅಲ್ಲಿ ಓದಿದ್ದೆ ನಾನು ಟು ಬಿ ಫ್ರಾಂಕ್ ನನಗೆ ಯಾರು ಅಂತ ಗೊತ್ತಿಲ್ಲ ಅವರ ಹೆಸರು ಮಾತ್ರ ಗೊತ್ತು ವಿವೇಕಾನಂದ ಅಂತ ನನಗೆ ಆ ಫೋಟೋ ಇಷ್ಟ ಆಗುತ್ತೆ ಅಂತ ಆನಂತರ ಅವರ ಬಗ್ಗೆ ಓದಲಿಕ್ಕೆ ಶುರು ಮಾಡಿದ್ದು 8th ಸ್ಟ್ಯಾಂಡರ್ಡ್ ಬಂದ ಮೇಲೇನೆ ಅಲ್ಲಿವರೆಗೂ ನನಗೆ ಗೊತ್ತಿಲ್ಲ ಆಂಕರಿಂಗ್ ಮಾಡಿದೆ ನಾನು ಇನ್ನು ಫೈನಲ್ ಎಕ್ಸಾಮ್ ಬರೆದಿರಲಿಲ್ಲ ನನಗೆ ಆಗ್ಲೇ ಆಂಕರಿಂಗ್ ಮಾಡ್ಲಿಕ್ಕೆ ಬಾ ಹೈದರಾಬಾದಿಗೆ ಅಂತ ಕರಿಯೋಟ್ರ ಮಟ್ಟಿಗೆ ಆಯ್ತು ಸೋ ಐ ವಾಸ್ ಹ್ಯಾಪಿ ನನಗೊಂದು ಸಿಕ್ತಲ್ಲ ಅಂತ ಸೋ ಅಲ್ಲಿಂದಾಗಿ ಅಲ್ಲಿಂದ ಆಚೆಗೆ ನಾನು ನಿಧಾನವಾಗಿ ಅದನ್ನು ಮಾಡ್ತಾ ಮಾಡ್ತಾ ನನ್ನ ಒಳಗಿನ ಶಕ್ತಿ ಆಚೆಗೆ ಬಂತು ಅಥವಾ ನನಗೆ ಅರ್ಥ ಆಯ್ತು ಏನಂತಂದ್ರೆ ಇವತ್ತು ನನಗೆ ಯಾವುದೇ ಬೌಂಡರಿ ಇಲ್ಲ ನನ್ನನ್ನು ಯಾರು ಅಡ್ಡ ಹಾಕಿ ಇದನ್ನು ಮಾತಾಡಬಾರದು ನೀನು ಅಂತ ಹೇಳೋರಿಲ್ಲ ನಾನು ಒಂದು ಗವರ್ನಮೆಂಟ್ ನೌಕರಿಯಲ್ಲೋ ಒಂದು ಪ್ರೈವೇಟ್ ನೌಕರಿಯಲ್ಲೋ ಇದ್ದರೆ ಒಂದು ಸ್ಟೇಟಸ್ ಹಾಕಿದ್ರೆ ನನಗೆ ಸೀನಿಯರ್ ಮ್ಯಾನೇಜ್ ಕರೆದು ಉಗ್ಗಿತಾರೆ ಯಾಕೆ ಇದನ್ನು ಹಾಕ್ದೆ ಅಂತ ಪೂರ್ತಿ ಧೂಳು ಕಣ ಕಪ್ಪು ಕಲರ್ ಧೂಳು ನಾನು ಕೂತ್ಕೊಳ್ಳಬೇಕಾಗಿರೋ ಅಷ್ಟು ಜಾಗ ಮಾತ್ರ ನಾನು ಕ್ಲೀನ್ ಮಾಡ್ಕೊಂಡು ಒಂದು ಡೆಸ್ಕ್ ಇಟ್ಕೊಂಡು ಬರೀತಾ ಕೂತಿದ್ದೀನಿ ನಾನು ಏನೋ ಬರಿತಾ ಬರಿತಾ ಹೀಗೆ ತಲೆ ಎತ್ತಿದ್ರೆ ನನ್ನ ಅಪ್ಪ ಮತ್ತು ನನ್ನ ಮೇಷ್ಟ್ರು ಬಂದ್ಬಿಟ್ಟಿದ್ದಾರೆ ಪ್ರತಿಯೊಂದು ಲೆಕ್ಕಾಚಾರವನ್ನು ಪೈ ಟು ಪೈ ಲೆಕ್ಕ ಕೊಡಬೇಕಿತ್ತು ಅವರಿಗೆ ಎಲ್ಲಾದರೂ ಒಂದು ಪುಸ್ತಕ ಎಕ್ಸ್ಟ್ರಾ ಏನಾದರೂ ಕಳೆದೋಯ್ತು ಮಿಸ್ ಆಯಿತು ಅಂತಂದರೆ ಯಾಕೆ ಈ ಪುಸ್ತಕ ಹೋಯಿತು ಅಂತ ಅವ್ರು ಕಠೋರವಾಗಿ ಪ್ರಶ್ನೆ ಕೇಳೋರು ನಮ್ಗೆ ಅನಿಸಿತ್ತು ಮಾಡಲಿಕ್ಕೆ ಬಂದಿರೋದೇ ಸೇವೆ ಮರ ನಾವೇನು ಕದೀತೀವ ಅಂತ ಹೇಳಬೇಕು ಅಂತ ಚಕ್ರವರ್ತಿ ಸೂಲಿಬೆಲೆ ಅವರು ಬಿ ಜೆ ಪಿ ಪಕ್ಷದವರ ಆದರೆ ಕಾಂಗ್ರೆಸ್ನವರು ಸದಾಕಾಲ ನಿಮ್ಮನ್ನೇ ಯಾಕೆ ಚುಚ್ಚುತ್ತಾರೆ ಕಾಂಗ್ರೆಸ್ನವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಈ ಮನುಷ್ಯ ಬಹಳ ಡೇಂಜರ್ ಈ ಮನುಷ್ಯನ ಹೆಂಗಾದರೂ ತಡಿಬೇಕು ಅಂತ ನಮಸ್ಕಾರ ಟಿ ವಿ ವಿಕ್ರಮದ ವಿಕ್ರಮ ಪಾಡ್ಕಾಸ್ಟ್ಗೆ ಸ್ವಾಗತ ನಾನು ನಿಮ್ಮ ಕಿರಿಕೀರ್ತಿ ಇವತ್ತಿನ ವಿ ಟಾಕ್ನ ಹೈಫೈ ಹರಟೆಯಲ್ಲಿ ನನ್ನ ಜೊತೆಗೆ ಒಬ್ಬರು ಅತಿಥಿ ಇದ್ದಾರೆ ಹೆಂಗೆ ಅಂತಂದರೆ ಇಲ್ಲಿಯವರೆಗೆ ಮಾಡಿರುವ ಪಾಡ್ಕಾಸ್ಟ್ಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಯಾವಾಗಲೂ ಒಂದಿರುತ್ತೆ ಏ ಇವ್ರನ್ನ ಕರೆಸಿ ಇವ್ರನ್ನ ಕರೆಸಿ ಇವ್ರ ಜೊತೆಗೆ ಮಾತಾಡಿ ಅಂತ ಸೊ ಅವರನ್ನ ನಾನು ಇವತ್ತು ಕರ್ಕೊಂಡು ಬಂದು ನನ್ನ ಸ್ಟುಡಿಯೋದಲ್ಲಿ ಕೂರಿಸ್ಕೊಂಡಿದ್ದೀನಿ ಅವ್ರ ಪರಿಚಯ ಯಾರಿಗಿಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ರಿಗೂ ಅವರ ಪರಿಚಯ ಇದೆ ಅವರು ಚಿಂತಕ ವಾಗ್ಮಿ ಪರಿಸರ ಪ್ರೇಮಿ ಆವಾಗವಾಗ ಸಣ್ಣ ಕಾಂಟ್ರವರ್ಸಿಯಲ್ಲಿ ಇರ್ತಾರೆ ಅವ್ರಿಗೆ ಬೇಡ ಅದು ಅವ್ರು ಮಾಡಲ್ಲ ಬಟ್ ಆದರೂ ಅವರು ಸುತ್ತ ಸುತ್ತೋ ಥರ ಮಾಡ್ತಾ ಇರ್ತಾರೆ ಅವರೇ ನಮ್ಮ ಚಕ್ರವರ್ತಿ ಸೂಲಿಬೆಲೆ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಕಿರಣ್ ಹೇಗಿದ್ದೀರಿ ಎಕ್ಸಲೆಂಟ್ ಆ್ಯಸ್ ಯೂಶ್ವಲ್ ಚಕ್ರವರ್ತಿ ಸೂಲಿಬೆಲೆ ಅವ್ರನ್ನ ಈಗ ಅಂದರೆ ಹಲವು ವರ್ಷಗಳಿಂದ ನೋಡ್ಕೊಂಬರ್ತಿದ್ದಾರೆ ಜನಕ್ಕೆ ನಿಮ್ಮ ಪರಿಚಯ ಇದೆ ಬಟ್ ಸಾಕಷ್ಟು ಜನಕ್ಕೆ ಇವರು ಯಾರು ಇವರಿಗೆ ಈ ದೇಶ ಧರ್ಮ ಅನ್ನೋ ಹುಚ್ಚು ಹೇಗೆ ಬಂತು ಎಲ್ಲಿಂದ ಶುರುವಾಯಿತು ಇವರ ಈ ಹೋರಾಟ ಆಗಿರ್ಬೋದು ಅಥವಾ ಈ ಧ್ವನಿ ಆಗಿರ್ಬೋದು ಎಲ್ಲಿಂದ ಶುರುವಾಯಿತು ಇವ್ರ ಬಾಲ್ಯ ಹೇಗಿತ್ತು ಎಲ್ಲಿ ಹುಟ್ಟಿದ್ರು ಯಾರು ಇವ್ರ ಅಪ್ಪ ಅಮ್ಮ ಯಾವೂರು ಇವ್ರದ್ದು ಏನು ಗೊತ್ತಿಲ್ಲ ಸೊ ಹಾಗಾಗಿ ಮೊದಲು ನಾನು ನಿಮ್ಮ ಬಾಲ್ಯಕ್ಕೆ ಹೋಗ್ತೀನಿ ಯಾವೂರು ನಿಮ್ಮದು ಮೂಲತಃ ಹೊನ್ನಾವರ ನಮ್ಮದೂರು ಉತ್ತರ ಕನ್ನಡ ಜಿಲ್ಲೆ ಕರಾವಳಿಯ ಭಾಗದವ್ರು ನಾನು ನನ್ನ ತಂದೆ ಅಲ್ಲೇ ಇದ್ದವರು ನನ್ನ ತಾಯಿ ದೇವಳಮಕ್ಕಿ ಅಂತ ಕಾರವಾರದೊಂದು ಹಳ್ಳಿಯವರು ನನ್ನ ತಂದೆ ಹೋಟೆಲಿಯರು ನನ್ನ ತಾತ ಇನ್ಫ್ಯಾಕ್ಟ್ ಹೋಟೆಲಿಯರು ನನ್ನ ತಂದೆ ಅವರು ತುಂಬ ಕುಟುಂಬ 10-12 ಜನ ಮಕ್ಕಳವರು ನನ್ನ ಇಡೀ ಫ್ಯಾಮಿಲಿಯಲ್ಲಿ ನನ್ನ ತಂದೆ ಮತ್ತು ನನ್ನ ಚಿಕ್ಕಪ್ಪ ಅವರಿಬ್ಬರು ಓದಿಕೊಂಡು ಒಬ್ಬರು ಟೀಚರ್ ಆದರು ಒಬ್ಬರು ಬ್ಯಾಂಕಿಗೆ ಹೋದರು ಅದರ್ವೈಸ್ ಎಲ್ಲರೂ ಈ ಹೋಟೆಲ್ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಬಿಸ್ನೆಸ್ಸಲ್ಲೇ ನನ್ನ ತಂದೆ ಟೀಚರ್ ಆದವರು ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಗೆ ಟೀಚರಾಗಿ ಬಂದರು ಅದು ಹೇಗೆ ಅಂತಂದರೆ ಏಡೆಡ್ ಸ್ಕೂಲು ಗೌರ್ಮೆಂಟಿಂದ ಸ್ಯಾಲ್ರಿ ಆದರೆ ಟ್ರಾನ್ಸ್ಫರ್ಸ್ ಇಲ್ಲ ಹೀಗಾಗಿ ಫಾರ್ ನೆಕ್ಸ್ಟ್ 4 decades ಅವರಲ್ಲೇ ಟೀಚರ್ ಆಗಿದ್ದರು ರಿಟೈರ್ ಆದಮೇಲೂ ಅವರು ಮತ್ತೊಂದು ಸ್ಕೂಲಲ್ಲಿ ವರ್ಕ್ ಮಾಡಿದರು ಹೀಗೆ ಮಾಡಿ ಅಲ್ಲೇ ಉಳ್ಕೊಂಡ್ರು ನಾನು ಅಲ್ಲೇ ಹುಟ್ಟಿದ್ದು ಹೊನ್ನಾವರದಲ್ಲಾದರೂ ಬೆಳೆದಿದ್ದೆಲ್ಲ ಸೂಲಿಬೆಲೆಯಲ್ಲೇ ಓದಿದ್ದು ಕೂಡ ಅದೇ ಹಳ್ಳಿಯ ಶಾಲೆಯಲ್ಲಿ ಹೀಗಾಗಿ ನನ್ನ ಊರು ಯಾವುದು ಅಂತ ಕೇಳಿದಾಗ ನಾನು ಹೊನ್ನಾವರ ಅಂತಲೂ ಹೇಳ್ತೀನಿ ಅಷ್ಟೇ ಪ್ರೀತಿಯಿಂದ ಸೂಲಿಬೆಲೆ ಅಂತಲೂ ಕೂಡ ಹೇಳ್ಕೊಳ್ತೀನಿ ಹೀಗಾಗಿ ಇವೆರಡೂ ನನ್ನದು ಬಾಲ್ಯದಿಂದಲೂ ನಾನು ಓದಿದ್ದು ವಿವೇಕಾನಂದ ಸ್ಕೂಲ್ ಆಗಿದ್ದರಿಂದ ವಿವೇಕಾನಂದರ ಪ್ರಭಾವ ಸಹಜವಾಗೇ ಇತ್ತು ಚಿಕ್ಕಂದಿಂದಲೂ ಕೂಡ ಅದಿತ್ತು ಮುಂದೆ ಏನು ಆಶ್ಚರ್ಯಕರ ರೀತಿ ಅಥವಾ ಕೋಇನ್ಸಿಡೆನ್ಸ್ ಅಂತ ಹೇಳ್ತೀವೋ ಅಥವಾ ಹೇಗೆ ಕರೆದ್ರು ನನಗೆ ಪಿ ಯು ಓದಬೇಕಾದಾಗ ಎಲ್ಲೆಲ್ಲಿ ಹಾಸ್ಟೆಲ್ ಸೀಟ್ ಹುಡುಕಿದ್ರು ಫೈನಲಿ ಮತ್ತು ಸಿಕ್ಕಿದ್ದು ರಾಮಕೃಷ್ಣ ಮಿಷನ್ನಲ್ಲೇ ಅವ್ರ ಹಾಸ್ಟೆಲಲ್ಲೇ ಓದಬೇಕಾಗಿ ಬಂತು ಹೀಗಾಗಿ ಯಾವ ಪ್ರಭಾವ ಚಿಕ್ಕಂದಲ್ಲಿದ್ದು ಅದು ಇನ್ನೂ ಹೆಚ್ಚು ಗಾಢವಾಗಲಿಕ್ಕೆ ಅದು ಸಾಧ್ಯವಾಯಿತು ಹೀಗಾಗಿ ಇವತ್ತು ತುಂಬ ಜನ ಕೇಳ್ತಾರೆ ಮಾತೆತ್ತಿದ್ರೆ ವಿವೇಕಾನಂದ ಅಂತ ಹೇಳ್ತಿರ್ತಾರೆ ಅವರು ಅಂತ ಹೇಳುವಾಗ ಅದು ನಾನು ಓದ್ಕೊಂಡು ಬಂದಿದ್ದು ನನ್ನ ಪ್ರಭಾವಕ್ಕೊಳಗಾಗಿದ್ದು ಎಲ್ಲವೂ ಅದೇ ವಾತಾವರಣದಲ್ಲಿ ಆಗಿದ್ದರಿಂದ ಹೆಚ್ಚು ಪ್ರಭಾವ ಅವ್ರದ್ದು ಸಿಗಲಿಕ್ಕೆ ಸಾಧ್ಯ ಆಯಿತು ಮುಂದೆ ನನಗೆ ವಿದ್ಯಾನಂದರ ಸಂಪರ್ಕ ಆಯಿತು ಬಹುಶಃ ನೀವು ಯಾತಕ್ಕೆ ಚಕ್ರವರ್ತಿಯ ನಡುವೆ ಇಷ್ಟೊಂದು ಭಾರತೀಯತೆಯ ಚಿಂತನೆ ಇದೆ ಅಂತಂದರೆ ನಿಸ್ಸಂಶಯವಾಗಿ ಅದು ವಿದ್ಯಾನಂದ ಶಣೆಯವರು ಬಹುಶಃ ಯಾರ್ಯಾರು ಇಲ್ಲಿ ಕೇಳ್ತಾರೋ ನಿಮಗೂ ಗೊತ್ತಿರ್ಬೋದು ಅವ್ರ ಭಾಷಣ ಅತ್ಯದ್ಭುತವಾದ್ದು ಆ್ಯಂಡ್ ಇನ್ಫ್ಯಾಕ್ಟ್ ನೀವು ನನ್ನನ್ನು ಕೇಳೋದಾದರೆ ವಿದ್ಯಾನಂದಜಿಯವರ ಥರದ ಒಂದು ಭಾಷಣವನ್ನು ಇವತ್ತಿಗೂ ನಂಗೆ ಮಾಡಲಿಕ್ಕೆ ಆಗಲಿಲ್ಲ ಅಂತ ನಾನು ಅಷ್ಟು ಅವರ ಅಭಿಮಾನಿ ಅವರ ಮಾತುಗಳನ್ನು ಕೇಳಿದವನು ಅದು ವೆರಿ ಇಂಟ್ರೆಸ್ಟಿಂಗ್ ಘಟನೆ ನಂಗೆ ಗೊತ್ತಿಲ್ಲ ನೀವು ಕೇಳಿದ್ದರಿಂದಾಗಿ ನಾನು ಎಕ್ಸ್ಟೆಂಡ್ ಮಾಡ್ತೀನಿ ನಾನು ಹಾಸ್ಟೆಲ್ ಇರುವಾಗ ದೆರ್ ವಾಸ್ ಅ ಕಾಂಪಿಟೇಷನ್
ಬೆಂಗಳೂರಿನ ಇನ್ನೊಂದು ಹಾಸ್ಟೆಲ್ ಅಲ್ಲಿ ವಿವಿ ಪುರಮಲ್ಲಿ ಕಾಂಪಿಟೇಷನ್ ಇತ್ತು. ನಮ್ಮ ಹಾಸ್ಟೆಲ್ ಇಂದ ಅಲ್ಲಿಗೆ ಹೋಗಿದ್ವಿ. ಏನು ಓದ್ತಾ ಇದ್ರಿ ಅವಾಗ? ನಾನು PU-ನಲ್ಲಿ ಓದ್ತಾ ಇದ್ದೆ. ಕಾಂಪಿಟೇಷನ್ಗೆ ಹೋದವನು ನಾನು ಏಕಪಾತ್ರ ಅಭಿನಯ ಎಲ್ಲ ಮಾಡ್ತಾ ಇದ್ದಿದ್ದರಿಂದ ಸುಮ್ಮನೆ ನಮಗೇನು ಹಾಸ್ಟೆಲಿಂದ ಆಚೆ ಬರಲಿಕ್ಕೆ ಟೈಮ್ ಬೇಕು. ರಾಮಕೃಷ್ಣ ಮಿಷನ್ ಹಾಸ್ಟೆಲ್ಲು ಸಿಕ್ಕಾಪಟ್ಟೆ ಸ್ಟ್ರಿಕ್ಟು. ನೀವು 6 ಗಂಟೆಗಿಂತ ಮೇಲೆ ಬಂದರೆ ಯಾಕೆ 6 ಗಂಟೆಗಿಂತ ಜಾಸ್ತಿ ಆಯಿತು ಅಂತ ಅವರಿಗೆ ಸಮಜಾಯಿಸಿ ಕೊಡಬೇಕು. ನಮ್ಮ ಅಪ್ಪನಿಗೆ ಒಂದು ಲೆಟ್ರ್ ಹೋಗುತ್ತೆ, ನಮ್ಮ ಅಪ್ಪ ಹಂಗೆ ಇವರು 6 ಗಂಟೆ ಲೇಟಾಗಿ ಬಂದು ಅನ್ನೋದು. ಕಿರಿಕಿರಿ ಅಂದರೆ ಕಿರಿಕಿರಿ. ನಮಗೇನು ಅಂತಂದರೆ ರೂಲ್ ಬ್ರೇಕ್ ಮಾಡೋದು ಖುಷಿ ಅಲ್ವಾ? 6 ಗಂಟೆಗಿಂತ ಮೇಲೆ ಹೋಗ್ಲಿಕ್ಕೆ ಒಂದೇ ಅವಕಾಶ ಅಂದರೆ ಕಾಂಪಿಟೇಷನ್ಗೆ ಹೋಗ್ತೀನಿ ಅಂತ ಹೇಳೋಕ್ಕೆ. ಸೊ ಹಾಸ್ಟೆಲ್ ಪರ್ವ ಕಾಂಪಿಟೇಷನ್ಗೆ ಹೋಗಿದ್ದಾಗ ಕಾಂಪಿಟೇಷನ್ ಮುಗೀತು. ನಾನು ಸೆಕೆಂಡ್ ಪ್ರೈಸೋ ಥರ್ಡ್ ಪ್ರೈಸೋ ಏನೋ ಬಂದಿದ್ದಿರ್ಬೋದು, ಬಟ್ ಯಾರೋ ಹೇಳಿದರು ಇದಾದಮೇಲೆ ಒಂದು ಸ್ಪೀಚ್ ಇದೆ ಕೇಳ್ಕೊಂಡು ಹೋಗಿ ಅಂತ. ನನಗನ್ನಂತೂ ಸ್ಪೀಚ್ ಕೇಳೋದು ಸೆಕೆಂಡರಿ, ಇನ್ನೊಂದು ಸ್ವಲ್ಪ ಟೈಮ್ ಕಳಿಬೋದಲ್ಲ ಇಲ್ಲಿ ಅಂತ, ಹಾಸ್ಟೆಲ್ಗೆ ಮತ್ತೆ ಹೋಗ್ಬೇಕಲ್ಲ ಅಂತ. ಹಂಗೆ ಅಂದ್ಕೊಂಡು ಅಲ್ಲಿ ಕೂತಿದ್ದು ಅದು ವಿದ್ಯಾನಂದರ ಭಾಷಣವೇ ಆಗಿತ್ತು. ಅವರ ಮೊದಲನೇ ದಿನದ ಭಾಷಣವೇ ಎಷ್ಟು ಇಂಪ್ರೆಸ್ ಮಾಡಿಬಿಡ್ತು ನನ್ನ ಅಂತಂದರೆ, ಅವ್ರನ್ನ ಹುಡ್ಕೊಂಡು ಅವ್ರು ಇದ್ದಂಥ ರಾಷ್ಟ್ರೋತ್ಥಾನ ಪರಿಷತ್ತಿಗೆ ಹೋದೆ. ಅವ್ರ ಜೊತೆ ಗಾಢವಾದ ಸಂಪರ್ಕ ಬೆಳೀತು. ಗೊತ್ತಿಲ್ಲದಂತೆ ಸಾವರ್ಕರ್ನ ಅಧ್ಯಯನ ಮಾಡಲಿಕ್ಕೆ, ಆಜಾದ್ರನ್ನ ಅಧ್ಯಯನ ಮಾಡಲಿಕ್ಕೆ, ವಿಶೇಷವಾದ ಅಧ್ಯಯನಕ್ಕೆ ನಂಗೆ ತುಂಬ ಸಹಕಾರ ಅವ್ರು ಕೊಟ್ಟ ನಂತರ ಎಲ್ಲೋ ಒಂದು ಕಡೆ ಆ ಬೀಜ ಏನು ಒಳಗಡೆ ಸ್ವಲ್ಪ ಆದರೂ ಇದ್ದಿದ್ದು ಅದಕ್ಕೆ ಸೂಕ್ತವಾದ ವಾತಾವರಣ ಸಿಕ್ತು ಅಂತ ನನಗನ್ಸುತ್ತೆ. ಆಮೇಲೆ ನಾನು ಓದಲಿಕ್ಕೆ ಹೋಗಿದ್ದು ಭಟ್ಕಳದಲ್ಲಿ, ಹೊನ್ನಾವರದ ಹತ್ರ. ಇಟ್ಸ್ ಅ ಮುಸ್ಲಿಂ ಕಾಲೇಜ್, ಅಂಜುಮನ್ ಇಂಜಿನಿಯರಿಂಗ್ ಕಾಲೇಜ್ ಅಂತ, ಅಲ್ಲಿ ಓದಿದ್ದು ನಾನು. ಸೊ ಅಲ್ಲಿ ಓದುವಾಗ ಅಲ್ಲಿನ ವಾತಾವರಣಗಳು ತುಂಬ ಪ್ರಭಾವಿಸಿದ್ವು ನನ್ನನ್ನು. ಏನೇನು ನಡೆಯುತ್ತೆ, ಸುತ್ತಲೂ ಏನು ನಡೀತಾ ಇದೆ, ನಾವೇನು ಅಂದ್ಕೊಂಡಿರ್ತೀವಿ, ಇಲ್ಲಿ ವಾಸ್ತವವಾಗಿ ಏನಿದೆ, ಇವೆಲ್ಲವೂ ಅರಿವಾದ ಮೇಲೆ ಬಹುಶಃ ನನ್ನ ಒಟ್ಟಾರೆ ವ್ಯಕ್ತಿತ್ವವನ್ನು ರೂಪಿಸಲಿಕ್ಕೆ ಇದ್ರ ಪ್ರಭಾವ ಭಾಳ ಜೋರಾಗಾಯಿತು ಅಂತ ನನಗನ್ಸುತ್ತೆ. ನೀವೇನಾದರೂ ಇವತ್ತು ಯಾಕೆ ಇಷ್ಟೊಂದು ನೀವು ಈ ಥರದ ಆಲೋಚನೆಗಳಲ್ಲಿ ಇದ್ದೀರಾ ಅಂತ ಕೇಳಿದರೆ, ಈ ಒಂದು ಪ್ಯಾಟರ್ನ ಡೆಫಿನೆಟ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಕೇಳ್ತೀನಿ, ಹೇಗೆ ಬಾಲ್ಯದಲ್ಲಿ ಅಂದರೆ ನೀವು ತುಂಬ ತರಲೇನಾ, ಅಥವಾ ಅಪ್ಪ ಅಮ್ಮಂಗೆ ತುಂಬ ಕಾಟ ಕೊಡೋ ಮಗನ, ಅಥವಾ ಕಂಪ್ಲೇಂಟ್ಸ್ ಜಾಸ್ತಿ ಬರ್ತಿತ್ತು? ಡೆಫಿನೆಟ್ಲಿ ಇತ್ತು, ಕಂಪ್ಲೇಂಟ್ ಸಿಕ್ಕಾಪಟ್ಟೆ ಇರ್ತಿತ್ತು. ನಾನು ಚಿಕ್ಕಂದಿಂದಲೂ ಹಾಗೆ, ಮತ್ತು ಹಾಸ್ಟೆಲ್ಲಿರಬೇಕಾದರೂ ಹಾಗೆ. ಇನ್ಫ್ಯಾಕ್ಟ್ ಐ ವಾಸ್ ರೆಸ್ಟ್ರಿಕೇಟೆಡ್ ಫ್ರಮ್ ದ ಹಾಸ್ಟೆಲ್, ಓಡಿಸ್ಬಿಡ್ಬೇಕು ಇವನ್ನ ಅಂತ ನನ್ನ ತಂದೆಗೆ ಲೆಟರ್ ಬರೆದು, ನನ್ನ ತಂದೆ ತಾಯಿ, ತಂದೆ ಸ್ಪೆಷಲಿ, ತಂದೆ ತಾಯಿ ಇಬ್ಬರು ಒಂದಿನ ಸಂಜೆ ಹಳ್ಳಿಯಿಂದ ಬರೋದೇ ಕಷ್ಟ ಇತ್ತು ಅಂಥದ್ರಲ್ಲಿ ಯಾವುದೋ ಬಸ್ ಹಿಡ್ಕೊಂಡು ಸಂಜೆ ಬಂದು ಇವನ್ನ ಹಾಸ್ಟೆಲಿಂದ ಹೊರಗೆ ಹಾಕ್ತಾನೆ, ಹೊರಗೆ ಹಾಕ್ತೀವಿ ಅಂಥೇಳಿ ಟೆಲಿಗ್ರಾಮ್ ಬಂತು ಅನ್ನೋ ಮಟ್ಟಿಗೆ ನಾನು ತರಲೆ ಮಾಡಿದ್ದೆ. ಆದರೆ ಎಲ್ಲ ತರಲೆಗಳು ಕೂಡ ಕೆಟ್ಟದ್ದು ಅಂತ ಹೇಳಲಿಕ್ಕಾಗಲ್ಲ. ಅನೇಕ ಬಾರಿ ಏನಾಗ್ತಿತ್ತು ಅಂತಂದರೆ, ಈ ಸಪ್ರೆಸ್ಸಿಂಗ್ ಯಾರಾದರೂ ಮಾಡಿದರೆ, ಆದರೆ ಸಪ್ರೆಸ್ ಮಾಡಲಿಕ್ಕೆ ಹೋದರೆ ಸಹಿಸ್ಕೊಳ್ಳಿಕ್ಕಾಗದಂಥ ಆ್ಯಟಿಟ್ಯೂಡ್ ಅದು. ಆ ಏಜ್ನಲ್ಲಿ ಸಾಧಾರಣವಾಗಿ ಇರುತ್ತೆ, ಬಟ್ ನಂದು ಯಾವ ತರಲೆಯೂ ಕೂಡ ಇದನ್ನು ಮೀರಿ ಹೋಗ್ತಿರಲಿಲ್ಲ. ಹೀಗಾಗಿ ನನಗೆ ಹಾಸ್ಟೆಲಲ್ಲಿ ಹೊರಗಡೆ ಕಳಿಸ್ಬೇಕು ಅಂತ ಹೇಳಿದ ಸ್ವಾಮೀಜಿಯೂ ಕೂಡ ನನ್ನ ತಂದೆ ಜೊತೆಗೆ ಮಾತಾಡುವಾಗ ರೆಬಿಲಿಯಸ್ ಆ್ಯಕ್ಟಿವಿಟಿ ಅವನದು ಅಂತ ಹೇಳಿದರು. ನಾನು ಕನ್ನಡ ಮೀಡಿಯಂ ಹುಡುಗ, ನನಗೆ ರೆಬಿಲಿಯನ್ ಅಂತಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಏನಪ್ಪ ಯಾವ ಆ್ಯಕ್ಟಿವಿಟಿಯಪ್ಪ ಇದು, ನನ್ನ ಬಗ್ಗೆ ಏನು ಹೇಳಿದ್ದಾರೆ ಅಂತ. ದೆನ್ ನಾನು ಇನ್ನೊಬ್ಬ ಸ್ವಾಮೀಜಿನ ಕೇಳಿದೆ, ಸ್ವಾಮೀಜಿ ನನ್ನ ರೆಬಿಲಿಯನ್ ಅಂದರೆ ಏನು ಸ್ವಾಮೀಜಿ ಹಾಗಂದ್ರೆ ಅಂತ. ಅವ್ರು ಭಾಳ ಚೆನ್ನಾಗಿ ಹೇಳಿದರು, 10 ಕುರಿಗಳು ಒಂದೇ ಬಾವಿಗೆ ಹೋಗಿ ಬೀಳ್ತಾ ಇದ್ರೆ ಯಾವುದೋ ಒಂದು ಕುರಿ ಅದು ಬೀಳಲ್ಲ ಅಂತ ಹೇಳುತ್ತಲ್ಲ, ಅದು ರೆಬಿಲಿಯನ್ ಅಂತ. ನನಗಾಗನದು ಚೆನ್ನಾಗಿದೆಯಲ್ಲ ಇದು, ಸೊ ರೆಬಿಲಿಯನ್ ಆಗೋದು ಚೆನ್ನಾಗಿರುತ್ತೆ ಅಂತ. ಸೊ ಅಷ್ಟರ ಮಟ್ಟಿಗೆ ಆ್ಯಕ್ಟಿವಿಟೀಸ್. ಇನ್ನು ಸ್ಕೂಲ್ಗೆ ಹೋಗುವಾಗ, ಕಾಲೇಜ್ಗೆ ಹೋಗುವಾಗಲೂ ಕೂಡ ನಾನು ಮಾಡಿರುವಂಥ ತರಲೆಗಳ ಲೆಕ್ಕ ಅಪಾರವಾಗಿರುವಂಥದ್ದೇ. ಟೀಚರ್ಗಳ ಜೊತೆ ಮಾಡಿಕೊಂಡಿರುವಂಥದ್ದು, ನಾನು ವಿದ್ಯಾರ್ಥಿಗಳ ಜೊತೆ ಮಾಡಿರುವಂಥದ್ದು ಎಲ್ಲವೂ ಕೂಡ ಮೆಮೊರೇಬಲ್ ತರಲೆಗಳೇ. ಆದರೆ ತರಲೆ ಇದ್ದೆ ನಾನು, ಏನು ತುಂಬ ಏನು ಈಗೇನು ಕಾಣ್ತೀನೋ ಹಾಗೆ ತುಂಬ ಡೀಸೆಂಟು ಅಂತಲ್ಲ, ಸಿಕ್ಕಾಪಟ್ಟೆ ತರಲೆ ಮಾಡಿಕೊಂಡು ತಮಾಷೆ ಮಾಡಿಕೊಂಡು. ಈಗಲೂ ಕೂಡ ನನ್ನ ಜೊತೆ ಕಾರ್ಯಕರ್ತರು ಯಾರು ಇರ್ತಾರೋ, ಪ್ರೀತಿಯಿಂದ ಅಣ್ಣ ಅಂತ ಯಾರು ಕರೀತಾರೋ, ನಾನು ಅಷ್ಟೇ ಪ್ರೀತಿಯಿಂದ ಅವ್ರ ಜೊತೆ ಇರ್ತೀನಿ. ಅದು ಸಾಧ್ಯ ಯಾಕಾಗತ್ತೆ ಅಂತಂದರೆ, ಆ ತರಲೆಯ ವ್ಯಕ್ತಿತ್ವ ಇದ್ದಿದ್ದರಿಂದ ಈಗಲೂ ಕೂಡ ನಾನು ಆ ತರಲೆಯನ್ನ ಬೇಕಾಗಿರುವಷ್ಟು ಫ್ರೀಡಮನ್ನು ಇಟ್ಕೊಂಡು ಅದು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ಅಂದರೆ ಮೇನ್ ಸ್ಟ್ರೀಮ್ನ ಇಲ್ಲ, ನಾನು ದೇಶ ಧರ್ಮದ ಬಗ್ಗೆ ಮಾತಾಡಬೇಕು, ನಾನು ಭಾಷಣಕಾರ ಆಗಬೇಕು, ಅಥವಾ ಯಾವುದೋ ಒಂದು ವೇದಿಕೆಯಲ್ಲಿ ಮೊದಲನೇ ಸಲ ನೀವು ಭಾಷಣ ಮಾಡಿದ್ದೆ ಯಾವಾಗ? ಕೀರ್ತಿ, ನಾನು ಒಂದೇನಂತಂದರೆ ಐ ಹ್ಯಾಡ್ ನೆವರ್ ಥಾಟ್ ನಾನು ಹಿಂಗೆ ಆಗಬೇಕು ಅಂತ ಯಾವತ್ತೂ ಅಂದ್ಕೊಂಡವನಲ್ಲ. ಆದರೆ ವಿವೇಕಾನಂದರ ಇನ್ಫ್ಲೂಯೆನ್ಸ್, ವಿತೌಟ್ ಮೈ ನಾಲೆಜ್, ನಂಗೆ ಗೊತ್ತಿಲ್ಲ. ನನಗೂ ನಮ್ಮ ಅಕ್ಕನಿಗೂ ಕಬೋರ್ಡ್ಸ್ ಇತ್ತು ನಮ್ಮ ಮನೆ, ಬಾಡಿಗೆ ಮನೆ ಸೂಲಿಬೆಲೆಯಲ್ಲಿ. ಆ ಕಬೋರ್ಡ್ ಮೇಲೆ, ನನ್ನ ಕಬೋರ್ಡ್ ಮೇಲೆ ವಿವೇಕಾನಂದರದ್ದು ಒಂದು ಪರಿವ್ರಾಜಕ ಸನ್ಯಾಸಿಯ ಫೋಟೋ. ಟು ಬಿ ಫ್ರ್ಯಾಂಕ್, ನನ್ಗೆ ಯಾರು ಅಂತ ಗೊತ್ತಿಲ್ಲ, ಅವ್ರ ಹೆಸರು ಮಾತ್ರ ಗೊತ್ತು ವಿವೇಕಾನಂದ ಅಂತ. ನಂಗೆ ಆ ಫೋಟೋ ಇಷ್ಟ ಆಗುತ್ತೆ ಅಂತ. ಆನಂತರ ಅವ್ರ ಬಗ್ಗೆ ಓದ್ಲಿಕ್ಕೆ ಶುರು ಮಾಡಿದ್ದು 8th ಸ್ಟ್ಯಾಂಡರ್ಡ್ ಬಂದ ಮೇಲೇ, ಅಲ್ಲಿವರೆಗೂ ನಂಗೆ ಗೊತ್ತಿಲ್ಲ. ಸೊ ಒಂದು ಒಳಗೊಂದು ಹೊಕ್ಕಿತ್ತಲ್ಲ, ಅದು ಭಾಳ ಜೋರಾಗಿತ್ತು. ಎರಡನೇದು, ನನಗೆ ಬಾಲ್ಯದಿಂದಲೂ ಕೂಡ ಈ ನಾಟಕದಲ್ಲಿ ಪಾರ್ಟ್ ಮಾಡೋದಿರಲಿ, ಮಂಕುತಿಮ್ಮನ ಕಗ್ಗವನ್ನು ಬೈಹಟ್ ಮಾಡೋದಿರಲಿ, ನಮ್ಮ ಅಕ್ಕ ಮತ್ತು ನಾನು ಜೊತೆಯಲ್ಲಿ ಬೈಹಟ್ ಮಾಡ್ತೀವಿ. ನಾನು ಅವಳು ಎಕ್ಸಾಕ್ಟ್ಲಿ 5 ಇಯರ್ಸ್ ಡಿಫ್ರೆನ್ಸ್. 1980 April 9 ನಂದಾದರೆ 1975 April 9 ಅವಳದ್ದು. ಒಂದೇ ದಿನ ಇಬ್ಬರದ್ದು ಬರ್ತಡೆ, ರೇರ್ ಒಕೇಶನ್ ನಮ್ಮ ಮನೆಯಲ್ಲಿ. ಹಿಂಗಾಗಿ ಯಾರು ಬರ್ಡೇ ಸೆಲೆಬ್ರೇಟ್ ಮಾಡಿದೆ ಹೋದ್ರು ನಮ್ದು ಮಾಡ್ತಾರೆ, ನಮ್ಮ ಇಬ್ಬರದ್ದು ಮಾತ್ರ ಮೊದಲಿಂದನೂ ಮಾಡ್ಕೊಂಡು, ಯಾಕೆಂದರೆ ಅದು ವಿಶೇಷ ಅನ್ನೋ ಕಾರಣಕ್ಕೆ.
ಅವಳು ನಾನು ಜೊತೆಯಲ್ಲೇ ಬಯಟ್ ಮಾಡ್ತಿದ್ವಿ. ಅವಳು ಹೆಂಗೆ ಅಂತಂದರೆ ಅವಳು ಜೋರಾಗಿ ಬಯಟ್ ಮಾಡ್ತಿದ್ದು, ನಾನು ಮಲಗಿದ ಕಡೆ ಅದನ್ನು ಕೇಳಿಸ್ಕೊಂಡು ನನ್ನ ತಲೆಗೆ ಬಂದುಬಿಡ್ತಿತ್ತು ಅದು. ಹೀಗಾಗಿ ಅವಳು ಆಮೇಲೆ ಏನಾಗ್ತಿತ್ತು, ಅವಳು ಸ್ಕೂಲಲ್ಲಿ ಕಾಂಪಿಟೇಷನ್ ಇದ್ದಾಗ ನನ್ನ ಕರ್ಕೊಂಡು ಹೋಗ್ತಿದ್ರು ನಮ್ಮಪ್ಪ. ಅವಳಿಗಿಂತ 5 ವರ್ಷ ಚಿಕ್ಕವನು ನಾನು. ನಾನು ಅವಳು 20 ಹೇಳಿ ನಾನು 10 ಹೇಳಿದರೂ ಕೂಡ ನನ್ನನ್ನು ಎಲ್ಲರೂ ಮೆಚ್ಚುತ್ತಿದ್ರು. ಅವಳಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಿತ್ತು, ನನ್ನ ಕಂಡ್ರೆ ಭಾಳ ಕೋಪ ಅವಳಿಗೆ. ಹೀಗಾಗಿ ಅವಳು ಏನು ಮಾಡ್ತಿದ್ಲು, ಆಮೇಲೆ ಕದ್ದು ಮುಚ್ಚಿ ಬಯಟ್ ಮಾಡ್ತಿದ್ಲು ಅದನ್ನು. ಇವನು ಎದುರುಗಡೆ ಮಾಡಿದರೆ ಅವನು ಕಲ್ತ್ಕೊಂಡು ಬಿಡ್ತಾನೆ ಅಂತ. ಅಂದರೆ ಬಾಲ್ಯದಿಂದಲೂ ಅದು ನನಗೆ ಬಂದ್ಬಿಟ್ಟು, ವಿತೌಟ್ ಮೈ ನಾಲೆಜ್. ನಾನೇನು ಪ್ರಯತ್ನ ಪಟ್ಟಿಲ್ಲ ಅದಕ್ಕೆ. ಅದಕ್ಕೆ ನಾನು ಭಗವಂತನಿಗೆ ಆಭಾರಿ. ಯಾಕೆಂದರೆ ಇದು ಏನು ಇದೆಯೋ ಎಲ್ಲವೂ ಅವನು ಕೊಟ್ಟಿದ್ದಾನೆ, ಭಿಕ್ಷೆಯಾಗಿ ಕೊಟ್ಟಿದ್ದಾನೆ. ನಾನು ಸೂಕ್ತವಾಗಿ ಬಳಸ್ಕೊಂಡ್ರೆ ಸಾಕು ಅನ್ನೋದು ನನಗೆ ಅನ್ಸೋದು. ಆದರೆ ನಾನು ನಾಟಕದ ಪಾರ್ಟ್ಗಳನ್ನು ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಆದರೆ ವಿದ್ಯಾನಂದರ ಭಾಷಣ ಅದು ನನ್ನನ್ನು ತುಂಬ ಇಂಪ್ರೆಸ್ ಮಾಡಿತು. ಅದಾದಮೇಲೆ ನಾನು ತುಂಬ ಓದ್ಲಿಕ್ಕೆ ಶುರು ಮಾಡಿದೆ. ರಾಷ್ಟ್ರೋತ್ಥಾನದ ಲೈಬ್ರರಿಗೆ ವಿದ್ಯಾನಂದರು ನನ್ನ ಕರ್ಕೊಂಡೋದ್ರು. ಕರ್ಕೊಂಡೋಗಿ ನನ್ನ ಹೆಗಲ ಮೇಲೆ ಕೈ ಹಾಕಿ, ಸೋ ಸೀನಿಯರ್ ಮ್ಯಾನ್, ನಾನು ತುಂಬ ಬಚ್ಚ, ಫಸ್ಟ್ ಪಿ ಯು ಹುಡುಗ, ನನ್ನ ಹೆಗಲ ಮೇಲೆ ಕೈ ಹಾಕ್ಕೊಂಡು, ನನ್ನ ಮಿತ್ರ ಇವನು, ಇವನು ಯಾವಾಗ ಬಂದು ಯಾವ ಪುಸ್ತಕ ಕೇಳಿದ್ರು ಕೊಡಿ ಅಂತ. ದೊಡ್ಡವರ ದೊಡ್ಡತನ ಅದು ಕೀರ್ತಿ. ಆ ದೊಡ್ಡತನದಲ್ಲಿ ಸ್ವಲ್ಪ ಪಾಲಾದರೂ ನಮ್ಗೆ ಬಂದ್ಬಿಡ್ತು ಅಂದರೆ ಭಾಳ ದೊಡ್ಡದ್ದು. ನಾನು ಅವತ್ತು ಅವ್ರ ಮುಖ ನೋಡ್ತಿದ್ದೀನಿ, ನಾನು ಯಾವ ಲೆಕ್ಕಕ್ಕೆ ಇವ್ರ ಫ್ರೆಂಡು, ನನಗೂ ಇವ್ರಿಗೂ ಏನಿದೆ, ಅವ್ರು ನನ್ನನ್ನು ಕರೆದು ಮಾತಾಡಿಸ್ಬೇಕು ಅಂತಲ್ಲ. ಇವತ್ತು ನಮಗೆ ನಾವು ಬಿಸಿ ಅಂತ ಈ ಪ್ರಿಟೆಂಡ್ ಅಲ್ಲ, ಮೋಸ್ಟ್ ಆಫ್ ದಿ ಟೈಮ್ ಅಯ್ಯೋ ನಾನು ತುಂಬ ಬಿಸಿ ಅಂತ ಯಾರಾದರೂ ಬಂದು ಮಾತಾಡಿದ್ರೆ ಎದ್ದೋದ್ರೆ ಸಾಕಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ನಂಗೆ ಅವ್ರನ್ನ ನೆನಪಿಸ್ಕೊಂಡಾಗ ಅವ್ರ ವ್ಯಕ್ತಿತ್ವದ 1% ಆಗಲ್ವಲ್ಲಪ್ಪ ನಾವು ಅಂತ. ಅಷ್ಟು ಪ್ರೀತಿಯಿಂದ ಕರ್ಕೊಂಡೋಗಿ ಮಾತಾಡಿಸ್ಲಿಕ್ಕೆ ಶುರು ಮಾಡಿದ ನಂತರ ಅದು ಒಳಗೆ ಹೋಗ್ಲಿಕ್ಕೆ ಶುರುವಾಯ್ತಲ್ಲ, ಅದೊಂದು ವೆಂಟ್ ಔಟಿಗೆ ಕಾಯ್ತಾ ಇತ್ತು ಹೊರಗಡೆ ಬರಬೇಕು ಅಂತ. ಅದಕ್ಕೆ ಸರಿಯಾಗಿ ನಾನು ಮುಂದೆ ಓದ್ಲಿಕ್ಕೆ ಹೋಗಿದ್ದು ಭಟ್ಕಳಕ್ಕಾಗಿದ್ದರಿಂದ ನಾನು ರೋಟ್ರ್ಯಾಕ್ಟ್ನಲ್ಲಿದ್ದೆ, ಹೊನ್ನಾವರದ ರೋಟ್ರ್ಯಾಕ್ಟಲ್ಲಿ. ಅಲ್ಲಿನ ಅನೇಕ ಕಾರ್ಯಕ್ರಮಗಳಲ್ಲಿ ನಾನು ಇನ್ವಾಲ್ವ್ ಆಗ್ತಿದ್ದೆ. ಸೊ ನನಗೆ ಓಪನ್ ಆಗಿರುವಂಥ ವಾತಾವರಣ ನಿಧಾನವಾಗಿ ಸಿಗ್ಲಿಕ್ಕೆ ಶುರುವಾಯಿತು. ನನ್ನ ಒಳಗೆ ಏನು ಭಾಷೆಯ ಕುರಿತಂಥ ಭಾವನೆಗಳು, ನಾನು ಕಲ್ತಿರುವಂಥದ್ದನ್ನು ಹೇಳಬೇಕು ಅನ್ನೋ ತುಡಿತಗಳಿತ್ತೋ ನಿಧಾನವಾಗಿ ಹೊರಗೆ ಬರಲಿಕ್ಕೆ ಶುರುವಾಯಿತು. ಬೈ ಗಾಡ್ಸ್ ಗ್ರೇಸ್ ಪ್ಲಾಟ್ಫಾರ್ಮ್ ಸಿಕ್ತು. ನನಗೆ ಗೊತ್ತಿದೆ ನನಗಿಂತ ಚೆನ್ನಾಗಿ ಮಾತನಾಡೋರು ಬೇಕಾದಷ್ಟು ಜನ ಇದ್ದಾರೆ, ಭಾಳ ಜನಕ್ಕೆ ಪ್ಲಾಟ್ಫಾರ್ಮ್ ಸಿಕ್ಕಿರಲ್ಲ. ನನಗೆ ದೇವ್ರ ದಯೆಯಿಂದ ಪ್ಲಾಟ್ಫಾರ್ಮ್ ಸಿಕ್ತು. ಆ್ಯಂಡ್ ಆ ಪ್ಲಾಟ್ಫಾರ್ಮು ಹೆಂಗೆ ಡೆವಲಪ್ ಆಯಿತು ಅಂತಂದರೆ, ನಾನು ಬಿ ಇ ಮುಗಿತಾ ಇರೋರಿಗೆ ಇನ್ನು ಪ್ರಾಬಬ್ಲಿ 6-8 ತಿಂಗಳು ಬಾಕಿ ಇತ್ತು. ಐ ರೋಟ್ ಅ ಲೆಟರ್ ಟು ಇ ಟಿ ವಿ, ನನ್ನ ಟ್ಯಾಲೆಂಟ್ಸು ಎಲ್ಲ ಹಾಕ್ಬಿಟ್ಟು ಸುಮ್ಮನೆ ಬರೆದೆ. ಇ ಟಿ ವಿಯಿಂದ ಗೋಪಾಲ್ ವಾಜಪೇಯಿ ಸರ್ ಆಗ ಸ್ಕ್ರಿಪ್ಟ್ ರೈಟರ್ ಅವರು, ಅವರು ಅದನ್ನು ನೋಡಿ ಕರೀರಿ ಹುಡುಗನ ಒಂದು ಆ್ಯಂಕರಿಂಗ್ ಮಾಡಿಸಿ ಈತನ ಹತ್ರ ಅಂತ ಹೇಳಿದರು. ಆ್ಯಂಕರಿಂಗ್ ಮಾಡಿದೆ ನಾನು, ಇನ್ನೂ ಫೈನಲ್ ಎಕ್ಸಾಮ್ ಬರೆದಿರಲಿಲ್ಲ, ನನಗೆ ಆಗಲೇ ಆ್ಯಂಕರಿಂಗ್ ಮಾಡ್ಲಿಕ್ಕೆ ಬಾ ಹೈದರಾಬಾದಿಗೆ ಅಂತ ಕರೆಯೋಟ್ರ ಮಟ್ಟಿಗೆ ಆಯಿತು. ಸೊ ಐ ವಾಸ್ ಹ್ಯಾಪಿ ನನಗೊಂದು ಸಿಕ್ತಲ್ಲ ಅಂತ. ಸೊ ಅಲ್ಲಿಂದಾಗಿ ಅಲ್ಲಿಂದ ಆಚೆಗೆ ನಾನು ನಿಧಾನವಾಗಿ ಅದನ್ನು ಮಾಡ್ತಾ ಮಾಡ್ತಾ ನನ್ನ ಒಳಗಿನ ಶಕ್ತಿ ಆಚೆಗೆ ಬಂತು. ಅಥವಾ ನನಗೆ ಅರ್ಥ ಆಯ್ತು ಏನಂತಂದರೆ, ಗೋಪಾಲ್ ವಾಜಪೇಯಿ ಸ್ಕ್ರಿಪ್ಟ್ ಈಸಿ ಅಲ್ಲ ಕೀರ್ತಿ. ಅವರು ತೀರ್ಥಯಾತ್ರೆಗೆ ಒಂದು ಸ್ಕ್ರಿಪ್ಟ್ ಮಾಡಿಕೊಡ್ತಿದ್ರು, ಅದು ಹೆಂಗೆ ಟಫ್ ಸ್ಕ್ರಿಪ್ಟ್ ಅಂತಂದರೆ, ಒಂದು ಆ್ಯಂಕರಿಂಗ್ ಮೊದಲನೇ ಆ್ಯಂಕರಿಂಗ್ ಬಿಟ್ಟು ಹೆಚ್ಚು ಕಡಿಮೆ 1.5 ಪುಟ ಇರ್ತಿತ್ತು. ಮತ್ತು ನನಗೇನು ಚಾಲೆಂಜು ಅಂತಂದರೆ, ಗೋಪಾಲ್ ವಾಜಪೇಯಿ ಸರ್ ಏನು ಕೊಟ್ಟಿದ್ದಾರೋ, ಅವ್ರ ಹೃದಯದಲ್ಲಿ ಏನಿದೆಯೋ, ಅವ್ರ ಭಾವನೆ ಏನಿದೆಯೋ, ಅದನ್ನು ಹಂಗೆ ಪ್ರೆಸೆಂಟ್ ಮಾಡಬೇಕು ಅಂತ. ವಿತೌಟ್ ಕಟ್ ನಾನು ಅದನ್ನು ಮೊದಲನೇ ಬಿಟ್ಟು ತೊಗೊಳ್ತಿದ್ದಿತ್ತಲ್ಲ, ನನಗೆ ಅದು ಖುಷಿ ಕೊಡ್ತಿತ್ತು. ಐ ಕ್ಯಾನ್ ಡೂ ಇಟ್ ಅಂತ. ಗೋಪಾಲ್ ವಾಜಪೇಯಿ ಸರ್ ಒಂದ್ಸಲ ಫೋನ್ ಮಾಡಿ ನನಗೆ ಹೇಳಿದರು, ಅಲ್ಲ ಕಣಪ್ಪ, ಈ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಅಂತ ಹೇಳ್ತಾರಲ್ಲ, ನಾನು ಕಷ್ಟಪಟ್ಟು ಬರಿತೀನಿ ಅಷ್ಟನ್ನ, ನೀನು 1 ನಿಮಿಷದಲ್ಲಿ ಅದನ್ನು ಮುಗಿಸ್ಬಿಡ್ತೀಯಲ್ಲ, ಏನು ಕತೆ ಅಂತ. ನನಗದು ಹೆಮ್ಮೆ, ಕಾಲರ್ ಟೈಪ್ ಮಾಡ್ಕೊಳ್ತಿದ್ದೆ. ನಾನು ಭಾಳ ನನಗೆ ಗೋಪಾಲ್ ವಾಜಪೇಯಿ ಸರ್ ಈ ದೃಷ್ಟಿಯಿಂದ ನನಗೆ ಎನ್ಕರೇಜ್ ಮಾಡಿದ್ದಿದೆಯಲ್ಲ, ನನಗೆ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಎಷ್ಟು ಪ್ರೀತಿಯಿಂದ ಮಾಡೋರು, ಅವ್ರು ಬರ್ಕೊಡ್ತಿದ್ರು ಸ್ಕ್ರಿಪ್ಟು. ಆನಂತರದ ದಿನಗಳಲ್ಲಿ ಅವರಿಗೆ ಲೋಡ್ ಜಾಸ್ತಿ ಆದಾಗ ನನಗೆ ಡೈರೆಕ್ಟರ್ ಕರೆದು ಹೇಳಿದರು, ನೀನೇ ಯಾಕೆ ಸ್ಕ್ರಿಪ್ಟ್ ಮಾಡಬಾರದು ಅಂತ. ನಾನು ತೀರ್ಥಯಾತ್ರೆ ಇದಕ್ಕೆ ನಿವೇದನ ಮಾಡುವಾಗ ಐ ಸೆಡ್ ಫೈನ್, ಭಾಳ ಸಂತೋಷ ಅಂತ. ನಾನು ಸ್ಕ್ರಿಪ್ಟ್ ಮಾಡಲಿಕ್ಕೆ ಶುರು ಮಾಡಿದೆ. ಈ ವೇಳೆಗೆ ವಿಜಯ ಕರ್ನಾಟಕದಲ್ಲಿ ವಿಶ್ವೇಶ್ವರ ಭಟ್ಟರಿದ್ದರು, ರಾಜೀವ್ ದೀಕ್ಷಿತ್ರ ಕುರಿತಂತೆ ಬರೆಯುವಂಥ ಒಂದು ಕಾಲಮನ್ನು ನನಗೆ ಕೊಟ್ಟರು. ನಾನು ಮೇರಾ ಭಾರತ್ನ ಬರೀಲಿಕ್ಕೆ ಶುರು ಮಾಡಿದೆ. ಆನಂತರ ಹೊಂಗೆ ಕಾಮ್ಯ ಬಂದು ಸ್ವತಂತ್ರ ಕಾಲಮ್ ಬರೀಲಿಕ್ಕೆ ಶುರು ಮಾಡಿದೆ. ಹೋಗ್ತಾ 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 ಇದು ಜಾಸ್ತಿನೇ ಆಗ್ತಾ ಹೋಯಿತು ಮತ್ತು ನನಗೆ ಅವಕಾಶಗಳನ್ನು ಕೊಡ್ತು. ನಾನು ಮತ್ತೆ ಅದನ್ನೇ ಹೇಳಲಿಕ್ಕೆ ಇಚ್ಛಪಡೋದು, ಅವಕಾಶಗಳು ದೇವರ ದಯೆಯಿಂದ ಹೆಚ್ಚೆಚ್ಚು ಸಿಗ್ತಾ ಹೋಯಿತು, ಅವಕಾಶಗಳನ್ನು ಸೂಕ್ತವಾಗಿ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಹೀಗಾಗಿ ಮೊದಲನೇದರಿಂದ ಇವತ್ತಿನವರೆಗೂ ಆ ಎಲ್ಲ ಅವಕಾಶಗಳನ್ನು ಕೊಟ್ಟವರಿಗೆ ನಾನು ಋಣಿಯಾಗಿರಲಿಕ್ಕೆ ಇಚ್ಛಪಡ್ತೀನಿ. ನಿಮ್ಮ ಈ ಥರದ ಕಾರ್ಯಕ್ರಮಗಳು ಅಥವಾ ಕೆಲವೊಂದು ಸಲ ಸುತ್ತಕೊಳ್ಳುವಂತಹ ವಿವಾದ, ಇವುಗಳನ್ನು ನೋಡಿದಾಗ ಫ್ಯಾಮಿಲಿ ಹೇಳಿಲ್ವಾ ಬೇಡ ಇದೆಲ್ಲ ಯಾಕೆ ನಮಗೆ? ನಮ್ಮಮ್ಮ ಹೇಳೋರು ನನಗೆ, ನನ್ನ ತಂದೆ ನಮ್ಮ ಅಮ್ಮಂಗೆ ಹೇಳೋರು, ನನ್ನ ತಂದೆ ನಾನು ಡೈರೆಕ್ಟಾಗಿ ಯಾವತ್ತೂ ಹೇಳಲ್ಲ, ಅವರು ನನ್ನ ತಾಯಿಗೆ ಹೇಳೋರು ಇದು ಯಾಕೆ ಅಂತ. ಮತ್ತು ಎಲ್ಲ ತಂದೆ ತಾಯಿಗಳಿಗೂ ಇರುವಂತೆ ಇದು ಯಾರಿಗೂ ಬಿಟ್ಟಿದ್ದಲ್ಲ, ನೀನೊಂದು ಕೆಲಸ ಹುಡುಕೋ, ನೀನು ಕೆಲಸ ಮಾಡ್ತಾ ಇರೋ ಕೆಲಸದ ಜೊತೆಗೆ ಇದನ್ನು ಮಾಡು ಅಂತ.
ಆ್ಯಂಡ್ ಯು ನೋ ದಟ್ ಇಟ್ ಈಸ್ ನಾಟ್ ಪಾಸಿಬಲ್. ನೀವೇನೋ ಒಂದು ವೃತ್ತಿಯನ್ನು ಮಾಡ್ತಾ ವೃತ್ತಿಯೊಂದಕ್ಕೆ ಮಾಡಲಿಕ್ಕಾಗಲ್ಲ. ಇವತ್ತು ನನಗೆ ಯಾವುದೇ ಬೌಂಡ್ರಿ ಇಲ್ಲ, ನನ್ನನ್ನು ಯಾರೂ ಅಡ್ಡ ಹಾಕಿ ಇದನ್ನು ಮಾತಾಡಬಾರ್ದು ನೀನು ಅಂತ ಹೇಳೋರಿಲ್ಲ. ನಾನೊಂದು ಗೌರ್ಮೆಂಟ್ ನೌಕರಿಯಲ್ಲೋ ಒಂದು ಪ್ರೈವೇಟ್ ನೌಕರಿಯಲ್ಲೋ ಇದ್ದರೆ ಒಂದು ಸ್ಟೇಟಸ್ ಹಾಕಿದರೆ ನಂಗೆ ಸೀನಿಯರ್ ಮ್ಯಾನೇಜ್ ಕರೆದು ಉಗ್ಗಿತಾರೆ ಯಾಕೆ ಇದನ್ನು ಹಾಕಿದೆ ಅಂತ. ಇವತ್ತು ನನ್ನನ್ನು ಯಾರೂ ಕೇಳೋರಿಲ್ಲ. ಅಪನೇ ಮರಸಿಕಾ ಮಾಲಿ, ನಾನು ಹೆಂಗೆ ಬೇಕಿದ್ರು ಬದುಕ್ಬೋದು ಅಂತ. ನನ್ನ ತಂದೆ ತಾಯಿಗಿದು ಆರಂಭದಲ್ಲಿ ಅರ್ಥ ಆಗ್ತಿರಲಿಲ್ಲ, ಬಟ್ ನಾನು ಪತ್ರಿಕೆಗಳಲ್ಲೆಲ್ಲ ಬರಿತಾ ಇದ್ದಿದ್ದರಿಂದ ನನಗೊಂದು ಸ್ವಲ್ಪ ಫ್ರೀಡಮ್ ಇತ್ತು. ಏನು ಮಾಡ್ತಾನೆ ಅಂತ ಕೇಳಿದರೆ ಪತ್ರಿಕೆಗಳಲ್ಲಿ ಬರೀತಾನೆ ಅಂತ. ನಂಗೆ ಈಗಲೂ ನೆನಪಿದೆ, ನನ್ನ ತಂದೆ ಇವಾಗ ಟೀಚರ್ ಅಲ್ಲ, ಟೀಚರ್ಗಳಿಗೊಂದು ಗೌರವ ಅಂತ ಇರುತ್ತೆ ಅಕ್ಕಪಕ್ಕದವ್ರ ಜೊತೆಗೆ. ಬೇರೆ ಎಲ್ಲ ಪ್ರೊಫೆಷನ್ಗಿಂತ ಅವ್ರದ್ದೊಂದು ಸ್ವಲ್ಪ ಪ್ರೆಸ್ಟೀಜ್ ಜಾಸ್ತಿ. ಟೀಚರ್ ಮಗ ಮತ್ತು ನಮಗೂ ಹೆಂಗೆ ಪ್ರೆಷರು ಅಂತಂದರೆ ಟೀಚರ್ ಮಗ ಅಂತ, ಟೀಚರ್ ಮಗ ಹಿಂಗಾಗ್ಬಿಟ್ನ ಅಂತಿದೆ. ಆ ಕಾರಣಕ್ಕೆ ಏನಾಯಿತು, ಅವರು ತನ್ನ ಕೊಲೀಗನ್ನು ಕರ್ಕೊಂಡು ಒಂದ್ಸಲ ಬಂದರು. ನಾನು ರಾಜೀವ್ ದೀಕ್ಷಿತ್ರ ಜೊತೆ ಕೆಲಸ ಮಾಡ್ತಿದ್ದೆ. ರಾಜೀವ್ ದೀಕ್ಷಿತ್ರ ಭಾಷಣಗಳನ್ನು ಕನ್ನಡಕ್ಕೆ ಅನುವಾದ ಮಾಡೋದು, ಅಂದರೆ ಲೈವ್ ಆಗಿ. ಎರಡನೇದು ಅವರು ಬರೆದಿರುವಂಥ ಹಿಂದಿ ಕೃತಿಗಳನ್ನು ಅನುವಾದ ಮಾಡೋದು, ಎಲ್ಲ ಕೆಲಸ ಮಾಡ್ತಿದ್ದೆ. ನನ್ನ ತಂದೆ ಅವರು ಕೊಲೀಗ್ ಹತ್ರ ಎಲ್ಲ ತುಂಬ ಹೇಳ್ಕೊಂಬಿಟ್ಟಿದ್ದಾರೆ, ಅವನು ರಾಜೀವ್ ದೀಕ್ಷಿತ್ರ ಜೊತೆ ಇರ್ತಾನೆ, ಹಾಗೆ ಮಾಡ್ತಾನೆ, ಹೀಗೆ ಮಾಡ್ತಾನೆ, ಅನುವಾದ ಎಲ್ಲ ಪುಸ್ತಕ ಅವಂದೆ ಅಂತ. ಅವಂತೆಲ್ಲ ಖುಷಿಯಲ್ಲ. ನನಗೆ ಹೇಳದೆ ಕೇಳದೆ ಬಂದುಬಿಟ್ರು ಒಂದಿನ ಬೆಂಗಳೂರಿನಲ್ಲಿ. ನಾನು ಕಾಟನ್ಪೇಟೆಯಲ್ಲಿ ಅಕ್ಕಿಪೇಟೆಯಲ್ಲಿ ಆಫೀಸಲ್ಲಿ ಕೂತಿದ್ದೀನಿ. ಬಂದರು ನನ್ನ ತಂದೆ ಮತ್ತು ಅವ್ರ ಕೊಲೀಗ್ ಬಂದ್ಬಿಟ್ಟಿದ್ದಾರೆ. ಬರೀ ನನ್ನ ತಂದೆ ಬಂದಿದ್ದಾರೆ, ಐ ಕುಡ್ ಹ್ಯಾವ್ ಮ್ಯಾನೇಜ್ಡ್. ಅವ್ರ ಕೊಲೀಗ್ ಬೇರೆ ಬಂದ್ಬಿಟ್ಟಿದ್ದಾರೆ ಅಂದರೆ ಅವ್ರು ತುಂಬ ಕೊಚ್ಚಿಕೊಂಡು ಬಂದ್ಬಿಟ್ಟಿದ್ದಾರೆ, ನನ್ನ ಮಗ ಹಂಗಿದ್ದಾನೆ ಹಿಂಗಿದ್ದಾನೆ ಸಖತ್ತಾಗಿದ್ದಾನಲ್ಲಿ ಅಂತ. ಅಲ್ಲಿ ಹೆಂಗಾಗಿತ್ತು ಅಂತಂದರೆ, ಕನ್ಸ್ಟ್ರಕ್ಷನ್ ಆಗ್ತಿದ್ದ ಬಿಲ್ಡಿಂಗ್ ಅದು ಪೂರ್ತಿ ಧೂಳು ಕಣ, ಕಪ್ಪು ಕಲರ್ ಧೂಳು. ನಾನು ಕೂತ್ಕೊಳ್ಬೇಕಾಗಿರೋ ಅಷ್ಟು ಜಾಗ ಮಾತ್ರ ನಾನು ಕ್ಲೀನ್ ಮಾಡಿಕೊಂಡು ಒಂದು ಡೆಸ್ಕ್ ಇಟ್ಕೊಂಡು ಬರೀತಾ ಕೂತಿದ್ದೀನಿ. ನಾನು ಏನೋ ಬರಿತಾ ಬರಿತಾ ಹೀಗೆ ತಲೆ ಎತ್ತಿದ್ರೆ ನನ್ನ ಅಪ್ಪ ಮತ್ತು ನನ್ನ ಮೇಷ್ಟ್ರು ಬಂದ್ಬಿಟ್ಟಿಯಾರೆ, ಅವ್ರು ನಂಗೆ ಪಾಠ ಮಾಡಿದವರು. ನನಗೆ ಒಂದ್ಸಲ ಹೃದಯ ಸ್ತಬ್ಧ ಆಗೋಯ್ತು, ಏನು ಹೇಳಪ್ಪ ಅಂತ. ಅಲ್ಲಿವರೆಗೂ ಇದು ಕೊಳಕು ಅಂತ ನನಗೆ ಅನಿಸಿರಲಿಲ್ಲ. ಆದರೆ ಕನ್ಸ್ಟ್ರಕ್ಷನ್ ಆಗ್ತಾ ಇರೋ ಬಿಲ್ಡಿಂಗ್ ನಾವೇನು ಮಾಡಲಿಕ್ಕೂ ಆಗಲ್ಲ. ನಾನು ಹೆಂಗೆ ಮುಖ ತೋರಿಸೋದು, ಅವ್ರಿಗೇನೋ ಭಾಳ ಇದೆ. ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮುಗಿಸ್ಕೊಂಡಿರೋಂಥ ಹುಡುಗ ಹಂಗಿರ್ತಾನೆ ಹಿಂಗಿರ್ತಾನೆ, ಏನೇನೋ ಕೊಚ್ಕೊಂಡು ಬಂದಿದ್ದಾರಲ್ಲ, ಇಲ್ಲಿ ಈ ಸ್ಥಿತಿಯಲ್ಲಿದ್ದೀನಿ ಅಂತ. ನನ್ನ ತಂದೆ ಏನು ಮಾತಾಡಲಿಲ್ಲ ಅವತ್ತು. ಚೆನ್ನಾಗಿದೆಯಾ, ಆರಾಮಾಗಿದೆಯಾ ಅಂತ ಕೇಳಿದರು. ನಮ್ಮಮ್ಮ ಕೊಟ್ಟಿದ್ದೇನೋ ಬ್ಯಾಗನ್ನು ನನ್ನ ಕೈಯಲ್ಲಿ ಕೊಟ್ಟರು ವಾಪಸ್ ಹೋಗ್ಬಿಟ್ರು. ನನಗೆ ಒಂದು ದಿನ ಸಹಿಸ್ಕೊಳಕ್ಕಾಗ್ತಿಲ್ಲ, ಹೆಂಗೆ ಹೇಳೋದು, ಹೆಂಗೆ ಮುಖ ತೋರಿಸೋದು ನಾನು ಅಂತ. ಬಟ್ ಅದು ನಾವು ಆನಂದಿಸ್ತಾ ಇದ್ವಿ. ನಾವು ಪ್ರತಿ ಕ್ಷಣವನ್ನು ರಾಜೀವ್ ದೀಕ್ಷಿತ್ರ ಜೊತೆಗೆ ಅವರ ಪುಸ್ತಕಗಳನ್ನು ಅನುವಾದ ಮಾಡುವಾಗ, ಇನ್ಫ್ಯಾಕ್ಟ್ ಆ ಪುಸ್ತಕಗಳನ್ನು ಹೆಗಲ್ ಮೇಲೆ ಹೊತ್ಕೊಂಡು 100, 100, 500 ಪುಸ್ತಕಗಳನ್ನು ರೈಲ್ವೆ ಸ್ಟೇಷನಿಗೆ ತೊಗೊಂಡೋಗೋದು, ಯಾಕೆಂದರೆ ಆಟೋದಲ್ಲಿ ಹಾಕಿದರೆ ಅದಕ್ಕೊಂದು 25 ರೂಪಾಯಿ ಕೊಡಬೇಕಾಗುತ್ತೆ ಅಂತ ನಾವು ಇವೆಲ್ಲ ಮಾಡಿದ್ದೀವಿ. ಮತ್ತು ಅಲ್ಲಿ ನಿಂತ್ಕೊಂಡು ಪುಸ್ತಕಗಳನ್ನು ಮಾರಾಟ ಮಾಡೋದು ಎಲ್ಲ ಕೆಲಸ ಮಾಡಿ. ನಮ್ಗೆ ಯಾವತ್ತೂ ಇದು ಕೆಳ ಹಂತದ ಕೆಲಸ ಅಂತ ಅನ್ನಿಸ್ತಾ ಇಲ್ಲ, ವಿ ಎಂಜಾಯ್ಡ್ ಇಟ್. ನಮ್ಗೆ ಅದು ಭಾಳ ಖುಷಿ ಅನ್ನಿಸ್ತಿತ್ತು. ಆದರೆ ನಮ್ಮ ಅಪ್ಪ ಅಮ್ಮ ಹೆಂಗೆ ಸ್ವೀಕರಿಸ್ಬೇಕು ಅದನ್ನು. ಬಟ್ ಇಟ್ ವಾಸ್ ಅ ಟಫ್, ದೋಸ್ ವರ್ ದ ಟಫ್ ಡೇಸ್. ನಾನು ಭಾಳ ಕಷ್ಟ ಅಂತ ಅದನ್ನು ಅಂದ್ಕೊಳ್ತಿದ್ದೆ. ಆದರೆ ಇವತ್ತು ಹಿಂತಿರುಗಿ ನೋಡಿದಾಗ ಲಿಟ್ರಲಿ ಕಣ್ಣಲ್ಲಿ ಒಂದನೇ ನೀರು ತುಂಬುತ್ತೆ. ಯಾವ ಹಂತದಿಂದ ಬಂದ್ವಿ, ಇವತ್ತು ಬಂದಾಗ ತುಂಬ ಜನ ಆಡ್ಕೊಳ್ತಾರೆ, ಚಕ್ರವರ್ತಿ ಹಂಗಾಗ್ಬಿಟ್ಟಿದ್ದಾನೆ ಹಿಂಗಾಗ್ಬಿಟ್ಟಿದ್ದಾನೆ. ಬಟ್ ಒಂದ್ಸಲ ನಂಗೆ ಹಿಂದೆ ತಿರುಗಿ ನೋಡಿದಾಗ ನನ್ನ ಲೈಫ್ ಭಾಳ ಸುಂದರವಾಗಿದೆ, ಚಂದ ಇತ್ತು ನನ್ನದು ಅಂತ ಅನಿಸುತ್ತೆ. ನಾನು ಇಂಜಿನಿಯರಿಂಗ್ ನಿಮ್ಮ ಆಯ್ಕೆನಾ ಮನೆಯವರ ಆಯ್ಕೆನಾ? ಅಫ್ಕೋರ್ಸ್ ಮನೆಯವರದ್ದೇ. ನಾನು ಇಂಜಿನಿಯರಿಂಗ್ ಮಾಡಬೇಕು ಅಂತ ಯಾವಾಗಲೂ ಅಂದ್ಕೊಂಡೇ ಇರಲಿಲ್ಲ. ನನಗೆ ಅದು ಮಾಡಬೇಕಾ ಇಲ್ವಾ ಅಂತಲೂ ಗೊತ್ತಿರಲಿಲ್ಲ. ಬೇರೆ ಏನಾದರೂ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿತ್ತು. ಅಫ್ಕೋರ್ಸ್ ಶುರುವಾಗುವಾಗ ಡಾಕ್ಟರ್ ಅನ್ನೋದರಿಂದ ಶುರುವಾಗಿದ್ದು, ಆದರೆ ಕಾಲೇಜ್ ಓದಬೇಕಾದ್ರೆ ಅದು ಇಂಜಿನಿಯರಿಂಗ್ ಅಂತ ಆಯಿತು. ಆ ನಂತರ ನನಗೆ ಅನ್ನಿಸ್ತು ಅದನ್ನು ಬಿಟ್ಟು ನಾನು ಆರ್ಟ್ಸಲ್ಲಿ ಮುಂದುವರಿಬೇಕು, ನನ್ನ ಈ ಎಲ್ಲಕ್ಕೂ ಉಪಯೋಗ ಆಗೋ ಥರ ಮಾಡಬೇಕು ಅಂತ. ಬಟ್ ನನ್ನ ತಂದೆಗೆ ಅವ್ರ ಕೊಲೀಗ್ ಮಗ ಇಂಜಿನಿಯರ್ ಆಗಿಬಿಟ್ಟಿದ್ದ, ಇದೊಂದು ಭಾಳ ಪ್ರಾಬ್ಲಮ್ ಇದೆ. ಈ ಎಲ್ಲರ ಬದುಕನ್ನು ಹಾಳು ಮಾಡೋದು ಆ ಕೊಲೀಗ್ ಮಕ್ಕಳುಗಳೇ. ಈಗ ನಾನು ಇನ್ನು 8 ಜನರ ಬದುಕು ಹಾಳು ಮಾಡಿದ್ದೇನೋ ಗೊತ್ತಿಲ್ಲ. ನನ್ನ ಚಕ್ರವರ್ತಿ ಹಿಂಗಾಗಿದೆ, ಹಿಂಗಾಗಿ ನೀನು ಹಿಂಗೆ 8 ಜನ ಕೇಳಿದಾರೋ ಗೊತ್ತಿಲ್ಲ. ಬಟ್ ನನ್ನ ತಂದೆಗೆ ಹಂಗಿತ್ತು ಇಂಜಿನಿಯರಿಂಗ್ ಮಾಡಬೇಕು ಅಂತ. ಸೊ ದಟ್ ಅವ್ರಿಗೇನು ಅಂತಂದರೆ, ಆ ಕಾಲಘಟ್ಟದಲ್ಲಿ ನಾನು ಕಷ್ಟಪಟ್ಟು ಜಾಬ್ ಸಂಪಾದಿಸ್ಕೊಂಡಿದ್ದೀನಿ, ನನ್ನ ಮಗ ಬೇಗ ಸೆಟ್ಲ್ ಆಗಿಬಿಡಲಿ ಅಂತ ಈ ಕಲ್ಪನೆ ಅವರಿಗಿತ್ತು, ಎಲ್ಲ ತಂದೆ ತಾಯಿಯಂದರಿಗಿದ್ದಂಥ ಕಲ್ಪನೆ. ಸೊ ನಾನು ಇಂಜಿನಿಯರಿಂಗ್ ಓದ್ತಿದ್ದೆ. ಮೊದಲನೇ ವರ್ಷ ಐ ಪಾಸ್ಡ್ ವಿತ್ ಫಸ್ಟ್ ಕ್ಲಾಸ್, ಡಿಸ್ಟಿಂಕ್ಷನ್ ಬರಲಿಲ್ಲ ನನಗೆ. ನನ್ನ ತಂದೆಗೆ ಲೆಟರ್ ಬರೆದೆ, ಇದೇ ಲಾಸ್ಟು, ಇನ್ನು ಮುಂದೆ ಡಿಸ್ಟಿಂಕ್ಷನ್ ಇಲ್ಲದೆ ಯಾವ ಸೆಮಿಸ್ಟ್ರು ನಾನು ಕಳ್ಕೊಳ್ಳಲ್ಲ, ಬೇಜಾರು ಮಾಡ್ಕೋಬೇಡಿ, ನಾನು ನಿಮ್ಮ ಅಪೇಕ್ಷೆಗೆ ತಕ್ಕಂತೆ ಇಲ್ಲ ಅಂತ. ಆ್ಯಂಡ್ ಐ ಕುಡ್ ಸ್ಕೋರ್ ಡಿಸ್ಟಿಂಕ್ಷನ್ ಇನ್ ಆಲ್ ದ ಸೆಮಿಸ್ಟರ್ಸ್, ಅದರಲ್ಲಿ ಏನೂ ಪ್ರಾಬ್ಲಮ್ ಆಗಲಿಲ್ಲ ನನಗೆ. ಆದರೆ ಡೆಫಿನೆಟ್ಲಿ ಅದು ಅವರ ಇಚ್ಛೆ ಆಗಿತ್ತು. ನನಗೆ ಒಂದು ಹಂತದಲ್ಲಿ ಆರ್ಮಿಗೆ ಹೋಗಬೇಕು ಅಂತ ಮನಸ್ಸಲ್ಲಿತ್ತು, ಇಂಜಿನಿಯರಿಂಗ್ ಮುಗಿಸಿದ ತಕ್ಷಣ ಆ ಕಡೆಗೆ ಹೋಗಬೇಕು ಅಂತ. ಬಟ್ ರಾಜೀವ್ ದೀಕ್ಷಿತ್ರ ಸಂಪರ್ಕ ಆದಮೇಲೆ ನನಗೊಂದು ವೈಡ್ ರೇಂಜ್ ಓಪನ್ ಆಗೋಯ್ತು. ನಾನು ಕೆಲಸ ಮಾಡಲಿಕ್ಕೆ ಬೇಕಾದಷ್ಟು ಕ್ಷೇತ್ರಗಳಿವೆ, ಕೆಲಸ ಮಾಡ್ಬೋದು ಅಂತ. ಸೊ ಇಂಜಿನಿಯರಿಂಗ್ ಮುಗಿದ್ಮೇಲೆ ಹಿಂಗಾಗಿ ನಾನು ನೇರವಾಗಿ ರಾಜೀವ್ ದೀಕ್ಷಿತ್ರ ಜೊತೆಗೆ ಬಂದು ಈ ಥರದ ಕೆಲಸಕ್ಕೆ ದುಡಿಸ್ಕೊಳ್ಬೇಕು ಅಂತ ನನ್ನ ತೊಡಗಿಸ್ಕೊಳ್ಳಿಕ್ಕೆ ಸಾಧ್ಯ. ಯಾವತ್ತೂ ಸಹಿತ ಒಂದು ಕ್ಯಾಂಪಸ್ ಇಂಟರ್ವ್ಯೂವೆ ಅಥವಾ ಇಂಜಿನಿಯರಿಂಗ್ ಆದಮೇಲೆ? ಇನ್ಫ್ಯಾಕ್ಟ್ ನಮಗೆ ಕ್ಯಾಂಪಸ್ ಇಂಟರ್ವ್ಯೂ ಅಂತಲ್ಲೇನು ಇರಲಿಲ್ಲ. ಬಟ್ ನಾನು ತಮಿಳ್ನಾಡಿನ ಅಥವಾ ಚೆನ್ನೈನ ನೆಕ್ಸ್ಟ್ ಏಜ್ನಲ್ಲಿದ್ದೆ.
ಹಾರ್ಡ್ಲಿ ಫ್ಯೂ ಡೇಸ್ ಆರ್ ಅವರ್ಸ್ ಅಂತ ಕರಿಬೋದು. ಆ ಥರ ನಾನು ಕೂತಿದ್ದವನು ನನಗೆ ಗೊತ್ತಾಯಿತು ಆ ಚೌಕದ ಒಂದು ಬಾಕ್ಸ್ನಲ್ಲಿ ನಂದೇ ಒಂದು ಕಂಪ್ಯೂಟರ್ ಮುಂದೆ ದಿನಗಟ್ಟಲೆ ಕೂತ್ಕೊಳ್ಳೋದು. ಐ ಥಾಟ್ ಇಟ್ ವಾಸ್ ಜಸ್ಟ್ ಇಂಪಾಸಿಬಲ್, ನನಗೆ ಅದೆಲ್ಲ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿ ನಾನು ನಿಧಾನವಾಗಿ ಅಲ್ಲಿಂದ ಕಳ್ಸ್ಕೊಂಡು ಬಂದುಬಿಟ್ಟೆ. ಅಲ್ಲಿ ಉಳ್ಕೊಳ್ಳಿಕ್ಕೂ ಆಗಲಿಲ್ಲ, ಹಾಗೆ ಬಂದುಬಿಟ್ಟೆ ನಾನು. ಬಟ್ ಅದು ಯಾವತ್ತೂ ನಾನು ರಿಪೆಂಟ್ ಮಾಡಲಿಲ್ಲ, ನನಗೆ ಬೇಜಾರು ಅಂತ ಅನ್ನಿಸ್ಲಿಲ್ಲ. ನನಗನ್ನಿಸ್ತು ನನ್ನ ಜೀವಿತಾವಧಿ ಅಥವಾ ನನ್ನ ಜೀವನದ ಗುರಿ ಬೇರೆ ಇರೋದ್ರಿಂದ ಮತ್ತು ರಾಜೀವ್ ದೀಕ್ಷಿತ್ ಜೊತೆ ತುಂಬ ಕಾಲ ನಾನು ಇದ್ದಿದ್ದರಿಂದ ನನಗನ್ನಿಸ್ತು ಈ ದಿಕ್ಕನ್ನು ಆರಿಸ್ಕೊಳ್ಬೇಕು ಅಂತ ಈ ದಿಕ್ಕನ್ನು ಆರಿಸ್ಕೊಂಡೆ. ಮತ್ತು ಯಾವತ್ತೂ ಹಿಂತಿರುಗಿ ನೋಡುವಂಥ ಪ್ರಮೇಯವೂ ಬರಲಿಲ್ಲ, ರಿಪೆಂಟ್ ಆಗುವಂಥ ಪ್ರಮೇಯವೂ ಬರಲಿಲ್ಲ. ಬಟ್ ಇಲ್ಲಿಗೆ ಬಿದ್ದಮೇಲೆ ಅಂದರೆ ನೀವೀಗ ಈಗ ಮಾಡ್ತಿರೋ ಕೆಲಸಕ್ಕೆ ಬಿದ್ದಮೇಲೆ ಆರಂಭದ ದಿನಗಳಲ್ಲಿ ತುಂಬ ಕಷ್ಟದ ದಿನಗಳು ಅಂತ ನೆನೆಸ್ಕೊಳ್ಳೋದಾದರೆ ಯಾವುದಾಗಿತ್ತು ಅಂತ ಅಂದರೆ ಇಟ್ ವಾಸ್ ಅ ವೆರಿ ಬ್ಯಾಡ್ ಡೇ, ಇಟ್ ವಾಸ್ ಅ ವೆರಿ ಬ್ಯಾಡ್ ಟೈಮ್ ಅಂತ ಹೇಳೋದು. ಒಂದು ಏನಂತಂದರೆ ರಾಜೀವ್ ದೀಕ್ಷಿತರ ಜೊತೆ ಇದ್ದಾಗ ಅದು ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ದೀಕ್ಷಿತರ ಜೊತೆ ಇರುವಾಗ ಹೆಂಗಿತ್ತು ಅಂತಂದರೆ ನಾನು ಪ್ರತಿ ಬಾರಿ ಕೂಡ ಒಂದು ದೊಡ್ಡ ಛತ್ರಛಾಯೆಯೆಲ್ಲ ಇದ್ದೀನಿ. ನನಗೆ ಆರಂಭದಲ್ಲಿ ವಿದ್ಯಾನಂದರ ಛತ್ರಛಾಯೆ ಇತ್ತು. ನಾನು ಕಾಲೇಜಿಗೆ ಹೋಗುವಾಗ ರಾಮಕೃಷ್ಣ ಆಶ್ರಮ ತುಂಬ ದೊಡ್ಡ ಪಟ್ಟದ ಮಟ್ಟದ ನನ್ನ ಕಾಪಾಡಿದೆ. ನಾನು ಕಾಲೇಜ್ ಮುಗಿಸ್ಕೊಂಡು ಬಂದಾಗಲೂ ಕೂಡ ನಮ್ಮ ಹಾಸ್ಟೆಲ್ನ ವೈಶಿಷ್ಟ್ಯ ಏನು ಅಂದರೆ ಅದು ವಿದ್ಯಾರ್ಥಿಗಳು ಮಾತ್ರ ಇರುವಂಥದ್ದು, ವಿದ್ಯಾರ್ಥಿಗಳಲ್ಲದೆ ಇರೋರು ಇರುವಂತಿಲ್ಲ. ಬಟ್ ನನಗೆ ಮಾತ್ರ ಸ್ಪೆಷಲ್ ಫ್ರೀಡಮ್ ಇತ್ತು ಏನು ಅಂತಂದರೆ ಚಕ್ರವರ್ತಿ ಇರಬಹುದು ಅಂತ. ನಾನು ಅಲ್ಲಿಗೆ ಹೋಗಿ ಬಂದಮೇಲೂ ಕೂಡ ಇವೆಲ್ಲ ಕೆಲಸ ಮಾಡುವಾಗಲೂ ಕೂಡ ನಾನು ಸೋಷಿಯಲ್ ಆ್ಯಕ್ಟಿವಿಟೀಸಲ್ಲಿ ಇರುವಾಗಲೂ ನನಗೋಸ್ಕರ ಒಂದು ರೂಮ್ ಇಟ್ಟಿರ್ತಿದ್ರು ಸ್ವಾಮೀಜಿ. ಅವರು ಒಂದು ಗೆಸ್ಟ್ ಹೌಸನ್ನು ಕಟ್ಟಿದಾಗ ಆ ಗೆಸ್ಟ್ ಹೌಸಲ್ಲಿ ಎರಡು ರೂಮ್ ಇತ್ತು, ಒಂದು ರೂಮ್ ನಿನಗೆ ಅಂತ ಯಾವಾಗ ಬೇಕಿದ್ರು ಬರಬಹುದು ಅಂತ ನನಗೆ ಕೀ ಕೊಟ್ಬಿಟ್ಟಿದ್ರು ಅದರದ್ದು. ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ಳುವಂಥ ದಿನಗಳು. ಹಿಂಗಾಗಿ ನನಗೆ ಆ ಕಷ್ಟಗಳು ಅಂತ ಅನ್ನಿಸ್ಲಿಲ್ಲ. ಆದರೆ ಅವತ್ತಿನ ದಿನಗಳಲ್ಲಿ ಅದಿತ್ತಲ್ಲ, ಅದೊಂಥರ ಸವಾಲು. ನಾವು ಆಸದಿ ಬಚಾವ್ ಆಂದೋಲನಕ್ಕೋಸ್ಕರ ಕೆಲಸ ಮಾಡ್ತಾ ಇರುವಾಗ ಅಲ್ಲಿ ಎದುರಿಸುವಂಥ ಸವಾಲುಗಳು ಪ್ರತಿ ದಿನವೂ ಕೂಡ ಯಾಕಪ್ಪ ಇದು ಯಾಕೆ ನಮಗೆ ಬೇಕಿತ್ತು ಅಂತ ಅನಿಸುವಂಥ ಸವಾಲುಗಳು ಡೆಫಿನೆಟ್ಲಿ ಇತ್ತು. ಬಿಕಾಸ್ ಅದನ್ನು ನೋಡ್ಕೊಳ್ತಾ ಇದ್ದವರು ಸ್ವಲ್ಪ ದುಡ್ಡಿನ ಲೆಕ್ಕಾಚಾರದರೆಲ್ಲ ಪರ್ಫೆಕ್ಟು, ಅವರು ಬಿಸ್ನೆಸ್ ಮನ್ ಅವರು ಅದನ್ನು ಹ್ಯಾಂಡಲ್ ಮಾಡ್ತಾ ಇದ್ದವರು ಹೀರಾಲಾಲ್ ಶರ್ಮಾ ಅಂತ ನಾನು ನೆನಪಿಸ್ಕೋಬೇಕು ಅವರನ್ನು. ಪ್ರತಿಯೊಂದು ಲೆಕ್ಕಾಚಾರವನ್ನು ಪೈ ಟು ಪೈ ಲೆಕ್ಕ ಕೊಡಬೇಕಿತ್ತು ಅವರಿಗೆ. ಎಲ್ಲಾದರೂ ಒಂದು ಪುಸ್ತಕ ಎಕ್ಸ್ಟ್ರಾ ಏನಾದರೂ ಕಳೆದೋಯ್ತು ಮಿಸ್ ಆಯಿತು ಅಂತಂದರೆ ಯಾಕೆ ಈ ಪುಸ್ತಕ ಹೋಯಿತು ಅಂತ ಅವರು ಕಠೋರವಾಗಿ ಪ್ರಶ್ನೆ ಕೇಳೋರು. ನಮ್ಗೆ ಅನಿಸಿತ್ತು ಮಾಡ್ಲಿಕ್ಕೆ ಬಂದಿರೋದೇ ಸೇವೆ ಮರ, ನಾವೇನು ಕದೀತೀವ ಅಂತ ಹೇಳಬೇಕು ಅಂತ. ಆದರೆ ನನಗೆ ಆಮೇಲೆ ಅರ್ಥ ಆಯಿತು ಹಂಗೆ ಇರೋದ್ರಿಂದಲೇ ಅದಕ್ಕೊಂದು ಅಕೌಂಟಬಿಲಿಟಿ ಇರುತ್ತೆ ಅಂತ. ಆವತ್ತಿನ ದಿನಗಳು ಇಟ್ ವಾಸ್ ಟ್ರೂಲಿ ಟಫ್. ಬಟ್ ನಮ್ಮನ್ನು ಹೆಂಗೆ ಮೌಲ್ಡ್ ಮಾಡ್ತು ಅಂತಂದರೆ ಪ್ರತಿ ಕ್ಷಣದಲ್ಲೂ ಇದನ್ನು ನಾವು ಹೇಗೆ ಎದುರಿಸ್ಬೇಕು ಅನ್ನೋದನ್ನು ಕಲಿಸ್ಕೊಡ್ತು ಅಂತ. ಹೀಗಾಗಿ ಪ್ರತಿ ದಿನವೂ ಪಾಠ ಕಲ್ತಿದ್ದೀವಿ. ರಾಜೀವ್ ದೀಕ್ಷಿತರನ್ನು ಅಲ್ಲಿಂದ ಆಚೆಗೆ ಬಂದ ನಂತರ ದೀಕ್ಷಿತರು ಅವರು ಬಾಬಾ ರಾಮದೇವ್ರ ಜೊತೆ ಅವ್ರು ಹೋದರು, ಆನಂತರ ನಾವು ಬೇರೆ ಕಡೆಗೆ ಬಂದ್ವಿ. ಆಗ ಬಂದಾಗಲೂ ಕೂಡ ಹೊಸದನ್ನು ಕಟ್ಟಬೇಕಾಗಿತ್ತು. ಅದು ಇಟ್ ವಾಸ್ ಟ್ರೂಲಿ ಟಫ್. ಯಾಕೆ ಅಂತಂದರೆ ಹೊಸ ಟೀಮನ್ನು ಕಟ್ಟಬೇಕು, ನಾನು ನನ್ನ ವಿಚಾರವನ್ನು ಉಳಿಸ್ಕೊಂಡು ನಾನು ಬೇರೆಯವ್ರ ಜೊತೆಯಲ್ಲೂ ಸೇರಿಸ್ಕೊಂಡು ಹೊಸ ಟೀಮ್ ಕಟ್ಕೊಂಡು ಹೋಗುವಂಥದ್ದು ಇವೆಲ್ಲವೂ ಕೂಡ ಚಾಲೆಂಜ್ ಆಗಿತ್ತು. ಆ ದಿನಗಳು ನಿಜವಾಗ್ಲೂ ನೆನಪಿಸ್ಕೊಂಡ್ರೆ ಮತ್ತು ಚಾಲೆಂಜ್ ಇಲ್ಲದ ದಿನ ಇಲ್ಲ. ನಾನು ನಿನ್ನ ಹತ್ರ ಮಾತಾಡಬೇಕಾದ್ರೆ ಚಾಲೆಂಜ್ ನೀನು ಎಷ್ಟು ಅನುಭವಿಸಿದೆಯಾ ಅಂತ ನಂಗೆ ಗೊತ್ತಿದೆ. ಎಷ್ಟು ಚಾಲೆಂಜ್ಗಳು ಎವ್ರಿ ಡೇ ಬರ್ತವೆ, ಜನ ಏನೋ ಮಾತಾಡ್ತಾರೆ, ಏನೋ ಹೇಳ್ತಾರೆ, ಏನೋ ಕಿರಿಕಿರಿ ಆಗುತ್ತೆ, ಇವುಗಳ ನಡುವೆ ನುಗ್ಗಿಕೊಂಡು ಹೋಗೋದಿದೆಯಲ್ಲ ಭಾಳ ಚೆನ್ನಾಗಿರುತ್ತೆ. ಆ ಟೈಮಲ್ಲಿ ತುಂಬ ಕಷ್ಟ ಅನಿಸುತ್ತೆ, ಅದನ್ನು ದಾಟ್ಕೊಂಡು ಹಿಂದೆ ನೋಡಿದಾಗ ಬಾ ಹೆಂಗೆಲ್ಲ ಬಂದಿದ್ದೀವಲ್ಲ ಅಂತ ಅನಿಸುತ್ತೆ. ಸೊ ಈ ಪ್ರಶ್ನೆ ಕೇಳುವಾಗ ಹಂಗೆ ಅನಿಸ್ತಾ ಇದೆ ನನಗೆ. ಚಕ್ರವರ್ತಿ ಸೂಲಿಬೆಲೆ ಅವರು BJP ಪಕ್ಷದವರ? ಡೆಫಿನೆಟ್ಲಿ ಅಲ್ಲ, ಯಾವತ್ತೂ ಅಲ್ಲ. ನಾನು ಸಂಘದ ಸ್ವಯಂ ಸೇವಕ, ಅದರಲ್ಲಿ ಯಾವ ಅನುಮಾನವೂ ಇಲ್ಲ, ಯಾವ ಹಿಂಜರಿತವೂ ನನಗಿಲ್ಲ. ನಾನು 100% ಸ್ವಯಂ ಸೇವಕ. ಹಾಗಂತ ಅದು ಬಾಲ್ಯದಿಂದಲೂ ಅಲ್ಲ. ಕೆಲವರು ಇವತ್ತು ಹೇಳ್ಕೊಳ್ತಾರೆ ಯಾವತ್ತೂ ನೋಡಿರಲ್ಲ ನಾವು ಅವರನ್ನು, ನೀವು ಯಾವಾಗಿಂದ ಬಾಲ್ಯದಿಂದಲೂ ಸ್ವಯಂ ಸೇವಕ ಹೇಳ್ತಿರ್ತಾರೆ, ಐ ಡೌಟ್. ನನಗೆ ಗೊತ್ತಿಲ್ಲ, ನಾನು ಬಾಲ್ಯದಿಂದಲೂ ಸ್ವಯಂ ಸೇವಕಲ್ಲ. ನನಗೆ ಸಂಘದ ಸಂಪರ್ಕ ಆಗಿದ್ದು ನಮ್ಮ ಶಾಲೆಗಳಲ್ಲಿ ರಾಖಿ ಕಟ್ಟಲಿಕ್ಕೆ ಬರ್ತಿದ್ರು, ಅವರುಗಳ ಸಂಪರ್ಕದಿಂದಾಗಿ ಸಂಘದ ಸಂಪರ್ಕ ಆಗಿದ್ದು. ಆನಂತರ ಹೊಸದಿಗಂತಕ್ಕೆ ನಾನು 8ನೇ ಕ್ಲಾಸ್ನಲ್ಲಿದ್ದಾಗ ಒಂದು ಕಾಲಮ್ ಬರೆದಿದ್ದೆ, ಅದು ನನಗೆ ಸಂಘದ ಸಂಪರ್ಕದ ದೃಷ್ಟಿಯಿಂದ ಡೆವಲಪ್ ಆಗ್ತಾ ಹೋಯಿತು. ಬಟ್ ನಿಜವಾಗಿಯೂ ಶಾಖೆಗೆ ಹೋಗಿದ್ದು ಮತ್ತು ಶಾಖೆ ನಡೆಸಿದ್ದು ಇಂಜಿನಿಯರಿಂಗ್ ಮಾಡಬೇಕಾದಾಗ. ಅದು ಯಾಕೆ ಅಂದರೆ ನಾನು ಓದ್ತಾ ಇದ್ದಿದ್ದು ಮುಸ್ಲಿಂ ಕಾಲೇಜು, ಅವ್ರ ಇಂಪ್ಯಾಕ್ಟ್ ಇತ್ತಲ್ಲ ಒಳಗಿಂದ ಒಂದು ಹಿಂದುತ್ವದ ಆಕ್ರೋಶ ಅದು ಜೋರಾಗಿದ್ದು ಆ ಟೈಮ್ನಲ್ಲಿ. ಅವಾಗ ನಾವೊಂದು ಶಾಖೆ ಮಾಡ್ತಿದ್ವಿ ಅಲ್ಲಿ, ನಾವೇ ಎಲ್ಲ ಇಂಜಿನಿಯರಿಂಗ್ ಹುಡುಗರು ಸೇರಿಕೊಂಡು ನಾವು ಚಿತ್ರಾಪುರ ಅನ್ನೋಂಥ ಜಾಗದಲ್ಲಿದ್ವಿ. ಅಲ್ಲೊಂದು ಶಾಖೆ ಮಾಡಿ ಆ ಶಾಖೆಯಲ್ಲಿ ಆಟ ಆಡಿಕೊಂಡು ಹೊಸ ಹುಡುಗರನ್ನ ಕರ್ಕೊಂಬಂದು ಅವ್ರಿಗೆ ಚಾಕ್ಲೇಟ್ ಕೊಟ್ಟು ಇದೆಲ್ಲ ಸರ್ಕಸ್ ಮಾಡ್ತಿದ್ವಿ. ಸೊ ಅಲ್ಲಿ ಮಾಡಿದ್ದು ನಾನು ವೈಚಾರಿಕವಾಗಿ ಸಂಘದ ಜೊತೆಯಲ್ಲಿದ್ದು. ಅದು ವಿದ್ಯಾನಂದರ ಕಾರಣಕ್ಕೋಸ್ಕರ, ಆನಂತರ ಅವರ ಮೂಲಕ ಸಂಘದ ವ್ಯಾಪ್ತಿಯನ್ನು ವಿಸ್ತಾರ ಮಾಡ್ಕೊಳ್ತಾ ನನ್ನ ಅನುಭವದ ವ್ಯಾಪ್ತಿಯನ್ನು ವಿಸ್ತಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಹೀಗಾಗಿ ಯಾರಾದರೂ BJPಯವನ ಅಂತ ಕೇಳಿದರೆ ಐ ಸೇ ಡೆಫಿನೆಟ್ಲಿ ನೋ, ನಾನು BJPಯವನಲ್ಲ. ಆದರೆ 100% ಸಂಘಿ. ನನ್ನನ್ನು ಸಂಘದವರು ಬಿಟ್ಕೊಡ್ಲಿಕ್ಕಾಗಲ್ಲ, ನಾನು ಸಂಘವನ್ನು ಬಿಟ್ಕೊಡಲ್ಲ. ಅಷ್ಟರ ಮಟ್ಟಿಗೆ ನಾನು ಸಂಘಿ ಅಂತ. RSSಗೂ BJPಗೂ ಲಿಂಕ್ ಇದೆಯೋ ಇಲ್ವೋ ಆ ಕಡೆ, ಆದರೆ ನೀವು BJPಯವರಲ್ಲ. ಆದರೆ ಕಾಂಗ್ರೆಸ್ನವರು ಸದಾಕಾಲ ನಿಮ್ಮನ್ನೇ ಯಾಕೆ ಚುಚ್ಚುತ್ತಾರೆ? ನನಗೆ ಕೆಲವೊಂದ್ಸಲ ಏನನ್ಸುತ್ತೆ ಅಂತಂದರೆ,
ನಿಮ್ಮನ್ನು ನಿಮ್ಮ ಸ್ಟ್ರೆಂತನ್ನು ಮಿತ್ರರು ಅರಿಯೋಕ್ಕಿಂತ ಶತ್ರುಗಳು ಚೆನ್ನಾಗಿ ಅರಿತಾರೆ ಅಂತ. ಹೀಗಾಗಿ ಅವ್ರು ಯಾವಾಗ ಯಾವಾಗ ಟಾರ್ಗೆಟ್ ಮಾಡ್ತಾರೋ ಐ ಫೀಲ್ ಹ್ಯಾಪಿ. ನಿಮ್ಮ ಮಿತ್ರರಿಗೆ ನಿಮ್ಮ ಸ್ಟ್ರೆಂತ್ ಗೊತ್ತಾಗಲ್ಲ, ಬಿಕಾಸ್ ಯಾವಾಗಲೂ ಜೊತೆಯಲ್ಲೇ ಇರ್ತೀವಿ ನಾವು. ಅದೇನು ಸ್ಪೆಷಲ್ ಅಂತ ಅನಿಸಲ್ಲ. ನೀವು ಯಾವಾಗಲೂ ನೋಡ್ತಿರ್ತೀರಿ, ನನ್ನ ಗೆಳೆಯರನ್ನು ನೋಡ್ತಿರ್ತಾರೆ, ನಮ್ಮ ಯುವ ಬ್ರಿಗೇಡ್ನ ಹುಡುಗರು ನೋಡ್ತಿರ್ತಾರೆ, ನಿಜವಾದ ಸ್ಟ್ರೆಂತ್ ಗೊತ್ತಾಗಲ್ಲ, ಏನು ಮಾಡ್ಬೋದು ಅಂತ ನಮಗೂ ಅನೇಕ ಬಾರಿ ಅರ್ಥ ಆಗಲ್ಲ. ಬಟ್ ಎದುರಿಗಿರುವಂಥ ಶತ್ರುವಿಗೆ ಗೊತ್ತಾಗ್ತಿರ್ತಾರೆ, ಈಸ್ ಡೇಂಜರ್ ಮ್ಯಾನ್ ಅಂತ. ಅವ್ರು ಬೈದಾಗೆಲ್ಲ ಅಟ್ಯಾಕ್ ಮಾಡುವಾಗಲೆಲ್ಲ ನಂಗೆ ಗೊತ್ತಾಗ್ತಿರುತ್ತೆ ಇವ್ರು ಯಾಕೆ ಅಟ್ಯಾಕ್ ಮಾಡ್ತಿದ್ದಾರೆ ನನ್ನ ಅಂತ. ಐ ಫೀಲ್ ಪ್ರೌಡ್ ನಾನು ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತ. ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ, ಈ ರಾಜ್ಯದಲ್ಲಿ ಲೋಕಸಭಾ ಎಲೆಕ್ಷನ್ನಲ್ಲಿ 25 ಸೀಟು ಬಂತು. ಯಾತಕ್ಕೆ ಬಂತು ಅಂತಂದರೆ ಈ ಮನುಷ್ಯ ಓಡಾಡಿದ ಅಂತ ನಾನು ಯಾವತ್ತೂ ಹೇಳ್ಕೊಳ್ಳಿಲ್ಲ. ನಾನು ಇವತ್ತು ತುಂಬ ಸ್ಪಷ್ಟವಾಗಿ ಹೇಳ್ತೀನಿ, ಅದು ಮುಗ್ದಿದ್ದ ದಿನವೇ ನಾವು ಲೆಕ್ಕಾಚಾರ ಕೊಟ್ಟು ಕ್ಲೋಸ್ ಮಾಡುವಾಗ ಹೇಳಿದೆ ಗೆಲುವಿಗೆ ನಾವು ಕಾರಣರಲ್ಲ, ಆದರೆ ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ ಅಂತ. ಬಟ್ ಕಾಂಗ್ರೆಸ್ನವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಈ ಮನುಷ್ಯ ಭಾಳ ಡೇಂಜರ್, ಈ ಮನುಷ್ಯನ ಹೆಂಗಾದರೂ ತಡಿಬೇಕು ಅಂತ. ಅವ್ರು ಯಾವಾಗ ತಡಿಲಿಕ್ಕೆಲ್ಲ ಪ್ರಯತ್ನ ಪಡ್ತಿರ್ತಾರೋ ಆಗ ನನಗೆ ಶಬಾಷ್ ಅಂತ ಹೇಳ್ಕೊಳ್ಬೇಕು ಅನ್ಸುತ್ತೆ. ವೆರಿ ಗುಡ್. ಜೊತೆಯಲ್ಲಿದ್ದವ್ರು ಹೇಳಿದ್ರೆ ಮಜಾ ಬರಲ್ಲ. ಶತ್ರುಗಳು ತಡಿತಾ ಇದ್ದಾರೆ ಅಂತಂದರೆ ಹರಿಯುವ ನೀರನ್ನು ತಡೆಯೋದು ಯಾಕೆಂದರೆ ಕರೆಂಟ್ ಪ್ರೊಡ್ಯೂಸ್ ಮಾಡಬೇಕು ಅಂತ. ಸೊ ಅವ್ರು ತಡೆದಾಗಲೆಲ್ಲ ಅವ್ರಿಗೆ ಗೊತ್ತಿರುತ್ತೆ ಈ ನೀರಿನ ಸ್ಪೀಡ್ ಏನಿದೆ ಅಂತ, ಅದನ್ನು ತಡಿತಾರೆ. ಬಟ್ ಅವ್ರು ಕರೆಂಟ್ ಪ್ರೊಡ್ಯೂಸ್ ಮಾಡಿ ಎಂಡ್ ಅಪ್ ಆಗ್ತಾರೆ ಅನ್ನೋದು ನಂಗೆ ಗೊತ್ತಿದೆ ಅಂತ. ಸೊ ಐ ಆಮ್ ಹ್ಯಾಪಿ ಫಾರ್ ದಟ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.